ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಶವಾಸಿಗಳ ಹೃದಯ ಗೆದ್ದಿದ್ದಂತಹ ಮಾತೃ ಹೃದಯ ಸುಷ್ಮಾ ಅವರು, ಎಸ್, ನಾವು ನಿಜವಾಗ್ಲೂ ಮಾತನಾಡ್ತಿರುವಂಥದ್ದು ಅಪ್ರತಿಮ ವಾಗ್ಮಿ ಸವ್ಯಸಾಚಿ ನಾಯಕಿ. ತನ್ನ 25ನೇ ವರ್ಷದಲ್ಲೇ ಮಂತ್ರಿಯಾದವರು, ಅದರಲ್ಲೂ ಕೂಡ ಮಾಜಿ ದೆಹಲಿಯ CM ಸುಷ್ಮಾ ಸ್ವರಾಜ್ ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅವರಿಲ್ಲ ಆದರೆ ನಿಜವಾಗ್ಲೂ ಕೂಡ ಅವರು ಮಾಡಿದಂತಹ ಸಾಧನೆ, ಆ ಸಾಧನೆಯ ದಾರಿ, ಆ ಸಾಧನೆಯ ಹಾದಿ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಪ್ರೇರಣೆ ಅನ್ನುವಂಥದ್ದು. ಸ್ಮರೆಯಾದ ಸುಷ್ಮಾ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಸ್, ತಮ್ಮ ಅತ್ಯದ್ಭುತವಾಗಿರುವಂತಹ ವಾಕ್ಚಾತುರ್ಯ, ಅದ್ಭುತವಾಗಿರುವಂತಹ ಮಾತುಗಳು, ಭಾಷಣಗಳು ತಾವೆಲ್ಲೂ ಕೂಡ ನೋಡೇ ಇದ್ದೇವೆ. ಅದರಲ್ಲೂ ಕೂಡ ಮಾಜಿ ವಿದೇಶಾಂಗ ಸಚಿವೆ ಅನ್ನುವಂಥದ್ದು, ಈ ವಿದೇಶಾಂಗ ಅನ್ನುವಂತಹ ಖಾತೆ ಏನಿದೆ, ಇದಕ್ಕೆ ನಿಜವಾಗ್ಲೂ ಕೂಡ ಬಲ ಬಂದದ್ದು, ಇದಕ್ಕೆ ಶಕ್ತಿ ಬಂದದ್ದು, ಇದಕ್ಕೆ ಕ್ಷೋಭೆ ಬಂದದ್ದು ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸುಷ್ಮಾ ಸ್ವರಾಜ್ ಅನ್ನುವಂಥದ್ದು. ಪಾಕಿಸ್ತಾನವರಿಗೂ ಕೂಡ ಕಷ್ಟ ಬಂದರೆ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಭಾರತಕ್ಕೆ ಬರುವಂತಹ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ರು. ಭಾರತದಿಂದ ಅದೆಷ್ಟೋ ಜನರು ಪಾಕಿಸ್ತಾನದಲ್ಲಿದ್ದಾಗ ಅವರನ್ನು ಬಿಡಿಸ್ತಿರುವಂತಹ ಅತ್ಯುತ್ತಮವಾಗಿರುವಂಥ ಕೆಲಸಗಳನ್ನು ಮಾಡಿದ್ರು. ಸಹೃದಯಿ ಅನ್ನುವಂಥದ್ದು ನಾವು ಹೇಳಿದ್ವಿ, ಮಾತೃ ಹೃದಯ ಅನ್ನುವಂಥದ್ದು ನಾವು ಹೇಳಿದ್ರಿ, ಇದಕ್ಕೋಸ್ಕರ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ರು. ಸಣ್ಣ ಪುಟ್ಟ ಕಷ್ಟಗಳು ಕೂಡ ಅವರ ಮುಂದೆ ಬಂದಾಗ ಟ್ವಿಟ್ಟರ್ನಲ್ಲಿ ಅದಕ್ಕೆ ಸಹಕರಿಸಿದಂಥದ್ದು, ರಿಪ್ಲೈ ಕೊಟ್ಟಂಥದ್ದು ಎಲ್ಲವೂ ಕೂಡ ನೆನಪಾಗುತ್ತೆ. ಈಗ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಬಂದಿದ್ರು, ಅದರಲ್ಲೂ ಕೂಡ ಬಳ್ಳಾರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಕೂಡ ಮಾಡ್ತಾರೆ, ಕನ್ನಡ ಕೂಡ ನಿರರ್ಗಳವಾಗಿ ಮಾತಾಡ್ತಾರೆ, ಇದೇನಿದ್ರು ಕೂಡ ಇನ್ನು ನೆನಪು ಮಾತ್ರ ಅನ್ನುವಂಥದ್ದು ಕೂಡ ನಿಜವಾಗ್ಲೂ ಕೂಡ ವಿಷಾದನೀಯ. ಹಾಗೆ ಅವರು ನಡೆದು ಬಂದಂತಹ ದಾರಿ ಯಾವ ರೀತಿ ಇತ್ತು, ಹೇಗಿತ್ತು ಅನ್ನುವಂಥದ್ದು, ವಕೀಲರಾಗಿದ್ದರು ಹಾಗೆ ವಿದೇಶಾಂಗ ಸಚಿವೆ ಆಗಿದ್ದರು, ಹೇಗೆ ನಡೆದು ಬಂದರು ಅನ್ನುವಂಥದ್ದು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಳ್ಬಾರ. ವಕೀಲೆಯಿಂದ ವಿದೇಶಾಂಗ ಸಚಿವರವರೆಗೆ ಸುಷ್ಮಾ ಸ್ವರಾಜ್ ಬದುಕಿನ ಹಾದಿ. ಹಿರಿಯ ರಾಜಕಾರಣಿ, ಬಿಜೆಪಿಯ ಜನಪ್ರಿಯ ನಾಯಕಿ ಸುಷ್ಮಾ ಸ್ವರಾಜ್ ನಿಧನರಾಗಿದ್ದಾರೆ. ತೀವ್ರ ಹೃದಯಾಘಾತದಿಂದಾಗಿ ಸ್ವರಾಜ್ ಮಂಗಳವಾರ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾದರು. ಕಳೆದ ಬಾರಿಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ದ ಸುಷ್ಮಾ ಸ್ವರಾಜ್ ಹರಿಯಾಣದ ಅಂಬಾಲಾ ಮೂಲದವರಾಗಿದ್ದಾರೆ. ಸುಪ್ರೀಂ ಕೋರ್ಟ್ ವಕೀಲರಾಗಿ ಸೇವೆಯನ್ನ ಸಲ್ಲಿಸಿದ್ದ ಸುಷ್ಮಾ ಸ್ವರಾಜ್ 7 ಬಾರಿ ಸಂಸದರಾಗಿ, 3 ಬಾರಿ ದೆಹಲಿ ಹರಿಯಾಣದ ವಿಧಾನಸಭೆಯ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಸುಷ್ಮಾ ಸ್ವರಾಜ್ ಅವರು 1952 ಫೆಬ್ರವರಿ 14 ಹರಿಯಾಣದ ಅಂಬಾಲಾ ಕ್ಯಾಟ್ನಲ್ಲಿ ಜನಿಸಿದ್ರು. ಇವರ ತಂದೆ ಹರ್ದೇವ್ ಶರ್ಮಾ ಮತ್ತು ತಾಯಿ ಲಕ್ಷ್ಮೀದೇವಿ. ಅವರು ಅಂಬಾಲಾ ಕಟ್ಮಂಟ್ನ ಸನಾತನ ಧರ್ಮ ಕಾಲೇಜಿನಲ್ಲಿ ಸಂಸ್ಕೃತ ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ ಪದವಿಯನ್ನ ಪಡೆದ್ರು. ಅವರು ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಅಭ್ಯಾಸ ಮಾಡಿದ್ರು. 1973 ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ವೃತ್ತಿಯನ್ನ ಪ್ರಾರಂಭಿಸಿದ್ರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನೊಡನೆ ರಾಜಕೀಯ ಜೀವನ ಪ್ರಾರಂಭಿಸಿದ್ದ ಸುಷ್ಮಾ ಅವರ ಪತಿ ಸ್ವರಾಜ್ ಕೌಶಲ್ ಸಮಾಜವಾದಿ ನಾಯಕ ಜಾರ್ಜ್ ಫೆರ್ನಾಂಡಿಸ್ ಅವರೊಡನೆ ನಿಕಟ ಸಂಬಂಧವನ್ನ ಹೊಂದಿದ್ರು ಮತ್ತು ಸುಷ್ಮಾ ಸ್ವರಾಜ್ 1975 ಜಾರ್ಜ್ ಫರ್ನಾಂಡಿಸ್ ಅವರ ಕಾನೂನು ರಕ್ಷಣಾ ತಂಡದ ಅಂಗವಾಗಿದ್ರು. ಜಯಪ್ರಕಾಶ್ ನಾರಾಯಣ ಅವರ ಕ್ರಾಂತಿಯ ಚಳವಳಿಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡ್ರು. ತುರ್ತು ಪರಿಸ್ಥಿತಿಯ ನಂತರ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ರು. ನಂತರ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕಿಯಾಗಿ ಬೆಳೆದ್ರು. 1977 1982 ಹರಿಯಾಣ ವಿಧಾನಸಭೆಯ ಸದಸ್ಯರಾಗಿದ್ದ ಸ್ವರಾಜ್ 25ನೇ ವಯಸ್ಸಿನಲ್ಲಿ ಅಂಬಾಲಾ ಕಂಟೋನೆಂಟ್ನ ಶಾಸನ ಸಭೆಗೆ ಆಯ್ಕೆಯಾಗಿದ್ರು. 1977 ಜುಲೈನಲ್ಲಿ ಆಗಿನ ಮುಖ್ಯಮಂತ್ರಿ ದೇವಿಲಾಲ್ ಅವರ ನೇತೃತ್ವದಲ್ಲಿ ಜನತಾ ಪಕ್ಷದ ಸರ್ಕಾರದಲ್ಲಿ
ಕ್ಯಾಬಿನೆಟ್ ಸಚಿವರಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಅವರು 1979 ಹರಿಯಾಣ ರಾಜ್ಯದ ಜನತಾ ಪಕ್ಷದ ರಾಜ್ಯಾಧ್ಯಕ್ಷೆಯಾಗಿದ್ರು. ಅವರು 1987 1990 ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಲೋಕಸಭೆ ಒಕ್ಕೂಟದ ಸರ್ಕಾರದಲ್ಲಿ ಹರಿಯಾಣದ ಶಿಕ್ಷಣ ಸಚಿವೆಯಾಗಿದ್ರು. ಎಸ್, ಇದು ಸುಷ್ಮಾ ಸ್ವರಾಜ್ ಅವರು ಯಾವ ರೀತಿ ನಡೆದು ಬಂದರು ಅನ್ನುವಂಥದ್ದು ತಾವು ನೋಡ್ಕೊಂಡು ಬಂದರೆ, ಮಾಜಿ ಕೇಂದ್ರ ಸಚಿವೆಯಾಗಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ಒಬ್ಬರು ಮಹಿಳೆ ಅನ್ನುವಂಥದ್ದು, ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ BJP ಅಂತ ಬಂದಾಗ ಅಲ್ಲಿ ಮಹಿಳೆಯರು ತುಂಬ ಕಡಿಮೆ ಪ್ರಶಸ್ತಿ ನೀಡಲಾಗಿತ್ತು ಅನ್ನುವಂತಹ ಮಾತುಗಳು ಈ ಹಿಂದೆ ಕೇಳಿ ಬರ್ತಾ ಇತ್ತು. ಆದರೆ ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು. ABBPಯಿಂದ ಬೆಳೆದು ಬಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ಅದ್ಭುತವಾಗಿರುವಂತಹ ಮಹಿಳೆ ನಮ್ಮ ಮುಂದೆ ಇದ್ದರು. ಆದರೆ ಈಗ ಅವರ ಸಾಧನೆಗಳು ನೆನಪುಗಳು ಮಾತ್ರ ನಮ್ಮ ಜೊತೆ ಇದೆ ಅನ್ನುವಂಥದ್ದು. ಇಸ್ ಮಾತನಾಡ್ತಿದ್ದೇವೆ, ಗಣ್ಯ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸತೀಶ್ ಪ್ರಭು ಅವರು BJP ಮುಖಂಡರು, ಅನೇಕ ಕಾರ್ಯಚಟುವಟಿಕೆಗಳು, ಅದೇ ರೀತಿ ಸುಷ್ಮಾ ಸ್ವರಾಜ್ ಅವರನ್ನು ಹತ್ತಿರದಿಂದ ನೋಡಿದಂತಹ ವ್ಯಕ್ತಿ ಸತೀಶ್ ಪ್ರಭು ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿ ಆಶಾ ಜಗದೀಶ್ ಅವರು VHP ಮಾತೃ ಮಂಡಳಿ ಪ್ರಮುಖ ಅವರು ನಮ್ಮ ಜೊತೆ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅದೇ ರೀತಿ ಸುಷ್ಮಾ ಸ್ವರಾಜ್ ಅವರ ಒಡನಾಡಿಯಾಗಿರುವಂಥದ್ದು, ಅದೇ ರೀತಿ ಈಗ ಪ್ರಾಂಶುಪಾಲರಾಗಿದ್ದಾರೆ ಕೆನರಾ PU ಕಾಲೇಜ್ನ ಡಾಕ್ಟರ್ ಹುಂಡಿ ಪ್ರಭಾ ಕಾಮತ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಎಸ್, ಮೂರು ಗಣ್ಯ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ಸುಷ್ಮಾ ಸ್ವರಾಜ್ ಅವರು, ನಮ್ಮ ಕರ್ನಾಟಕ ಕೂಡ ಅವಿನಾಭಾವ ಸಂಬಂಧ ಇದೆ, ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಸೋನಿಯಾ ಗಾಂಧಿ ವಿರುದ್ಧ, ಆದರೆ ಸೋತು ಹೋಗ್ತಾರೆ ಅನ್ನುವಂಥದ್ದು. ಆದರೆ ನಾನು ಸೋತಿದ್ರು ಕೂಡ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಬಂದೇ ಬರ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಾರೆ. ಆದರೆ ಈ ಬಾರಿ ಏನೋ ಕಾಕತಾಳಿ ಆಗಿರ್ಬೋದೇನೋ, ಮೂರು ದಿನಗಳಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಆದರೆ ನಮ್ಮ ಜೊತೆ ಇಲ್ಲ ಅನ್ನುವಂಥದ್ದು ಸುಷ್ಮಾ ಸ್ವರಾಜ್. ನಿಜವಾಗ್ಲೂ ಕೂಡ ಬೇಸರವಾಗಿರುವಂತಹ ಸಂಗತಿ. ಅದರಲ್ಲೂ ಕೂಡ ಪ್ರತಿ ಬಾರಿ ಸುಷ್ಮಾ ಸ್ವರಾಜ್ ಅವರ ಬಗ್ಗೆ ನಾವು ಮಾತಾಡಿದಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಅವರ ಕನ್ನಡ ಭಾಷಣಗಳು. ಅತ್ಯದ್ಭುತವಾಗಿ ಕನ್ನಡ ಭಾಷಣಗಳು ಮಾಡ್ತಾರೆ, ಕನ್ನಡದಲ್ಲಿ ಹುಟ್ಟಿದ್ದಾರೆ, ಈ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅನ್ನುವಷ್ಟು ಮಟ್ಟಿಗೆ ಭಾಷಣ ಮಾಡ್ತಾರೆ. ಅದರಲ್ಲೂ ಕೂಡ ಕನ್ನಡದಲ್ಲಿ ಯಾವ ರೀತಿ ಭಾಷಣ ಮಾಡಿದ್ರು, ಎಸ್ ಒಂದ್ಸಲ ನೋಡ್ಕೊಂಡು ಬನ್ನಿ. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ನಿನ್ನೆ ರಾತ್ರಿ ನಮ್ಮನ್ನ ಅಗಲಿದ್ದಾರೆ. ಆಘಾತ ಪಾಂಡಿತ್ಯ, ಜನತೆಯೆಡೆಗೆ ಸೂಕ್ಷ್ಮ ಸಂವೇದನೆ ಸ್ಪಂದನೆ ಹೊಂದಿದ್ದ ಅವರಿಗೆ ಕರ್ನಾಟಕದ ಜೊತೆ ಅವಿನಾಭಾವ ನಂಟು ಇತ್ತು. 1999 ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಭೇಟಿಯನ್ನ ನೀಡಿ ಸಾರ್ವಜನಿಕ ಸಭೆಯಲ್ಲಿ ಕನ್ನಡದಲ್ಲೇ ಮಾತನಾಡಿ ಜನಮನವನ್ನ ಗೆದ್ದಿದ್ರು. 1999 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಳ್ಳಾರಿಯಿಂದ ಸ್ಪರ್ಧಿಸಿದ್ದ ಸುಷ್ಮಾ ಸ್ವರಾಜ್ ಅಟಲ್ ಬಿಹಾರಿ ವಾಜಪೇಯಿಯ ಸಮ್ಮುಖದಲ್ಲಿ ಸುದೀರ್ಘ ಭಾಷಣವನ್ನ ಕನ್ನಡದಲ್ಲೇ ನಿರರ್ಗಳವಾಗಿ ಮಾತನಾಡಿ ಅಚ್ಚರಿ ಮೂಡಿಸಿದ್ದರು. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ 1999 ಚುನಾವಣೆಗೆ ಸ್ಪರ್ಧಿಸಿದ್ದ ಸುಷ್ಮಾ ಸ್ವರಾಜ್ ಆಗಿನಿಂದ ಹಲವು ವರ್ಷಗಳ ಕಾಲ ವರಮಹಾಲಕ್ಷ್ಮಿ ವ್ರತವನ್ನ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾ ಇದ್ರು. ಕುಂಕುಮ ಹರಿಶಿನ ಬಟ್ಟೆಗಳಂದು ಶಕ್ತಿಯಾಗುತ್ತಾರೆ, ಆದರೆ ರಾಜಕಾರಣದಲ್ಲಿ ಇರುವ ಮೊದಲು ಇಷ್ಟರಿಂದಲೇ ತೃಪ್ತಿ ಬರದೆ ಓಟನ್ನು ಸಹ ಬಳಸುತ್ತೇವೆ. ತಾವು ಈ ಮಗಳನ್ನು ನಿರಾಶಪಡಿಸುವುದಿಲ್ಲ ಎಂದು ಭಾವಿಸುತ್ತೇನೆ. ಬಾಂಧವರೇ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸಾಧಾರಣ MP ಆಗಲು ಬಂದಿಲ್ಲ, ಅವರು ಪ್ರಧಾನಮಂತ್ರಿಯಾಗುವ ಮಹತ್ವಾಕಾಂಕ್ಷೆಯೊಂದಿಗೆ ಬಂದಿದ್ದಾರೆ. ಕಾಂಗ್ರೆಸ್ಸಿಗರು ಪ್ರಧಾನ ಸ್ಥಾನಕ್ಕೆ ಯಾರನ್ನೂ ಆರಿಸಿಲ್ಲ. ಚುನಾವಣೆ ನಂತರ ಚುನಾಯಿತ ಸದಸ್ಯರು ಪ್ರಧಾನಮಂತ್ರಿಯನ್ನು ಆರಿಸುತ್ತಾರೆ ಎಂದು ಹೇಳುವುದು ಶುದ್ಧ ಸುಳ್ಳು. ಶ್ರೀಮತಿ ಸೋನಿಯಾ ಗಾಂಧಿ ಅವರೇ ರಾಜ್ಯಸಭೆಯ ಸದಸ್ಯರಾಗಲಿ ಅಥವಾ ಲೋಕಸಭೆಯ ಸದಸ್ಯರಾಗಲಿ ಆಗಿಲ್ಲ, ಆದರೂ ಕಾಂಗ್ರೆಸ್ ಸಂಸದೀಯ ಮಂಡಳಿಯ ನಾಯಕಿ ಆಗಿದ್ದರು. ಶ್ರೀಅಟಲ್ ಬಿಹಾರಿ ವಾಜಪೇಯಿ ಅವರ ಮಂತ್ರಿಮಂಡಲವನ್ನು ಉರುಳಿಸಿದ ನಂತರ ಸ್ವತಃ ಶ್ರೀಮತಿ ಸೋನಿಯಾ ಗಾಂಧಿ ಅವರೇ ಪರ್ಯಾಯ ಸರ್ಕಾರ ರಚಿಸಲು ರಾಷ್ಟ್ರಪತಿ ಅವರನ್ನು ಭೇಟಿ.
ವ್ಯಕ್ತಿಯಾಗಿದ್ದರು. ಆದುದರಿಂದ ಸುಳ್ಳು ಹೇಳಿ ದೇಶವನ್ನು ದಾರಿ ತಪ್ಪಿಸಬೇಡಿ. ಪ್ರಿಯಾಂಕಾ ಹೊರಡುತ್ತಾಳೆ, ತಾಯಿ ತನ್ನ ತಾಯಿಯನ್ನು ರಕ್ಷಿಸಿ ಎಂದು ಮತ್ತು ಕಾಂಗ್ರೆಸ್ಗೆ ಓಟ್ ಕೇಳಿ ಎಂದು. ಆದರೆ ನಾನು ಹೇಳುತ್ತೇನೆ, ಭಾರತ ಮಾತೆಯನ್ನು ರಕ್ಷಿಸಿ ಎಂದು ಮತ್ತು ಬಿಜೆಪಿಗೆ ಓಟ್ ಎಂದು. ಶ್ರೀಮತಿ ಸೋನಿಯಾ ಗಾಂಧಿ ಹೇಳುತ್ತಾರೆ, ನಾನು ಈ ರಾಷ್ಟ್ರದ ಸೊಸೆ, ನೀವು ಈ ರಾಷ್ಟ್ರದ ಸೊಸೆ, ನಿಮಗೆ ಸಲ್ಲಬೇಕಾದ ಪ್ರೀತಿ ವಿಶ್ವಾಸ ಮತ್ತು ರಕ್ಷಣೆಯನ್ನು ಕೊಡುತ್ತದೆ. ಆದರೆ ನೀವು ಈ ದೇಶದ ಪ್ರಧಾನಿ ಪದವಿ ಕೇಳಿದ್ರೆ ಈ ಜನತೆ ನಿಮಗೆ ಇಲ್ಲ 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 ಎಂದು ಹೇಳಬೇಕಾಗುತ್ತದೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಳ್ಳಾರಿಗೆ ಬಂದಾಗ ಜನತೆಯನ್ನು ಉದ್ದೇಶಿಸಿ ಭಾಷಣ ಓದುತ್ತಾ, ನೀವು ಏಕೆ ಹಿಂದೂಡಾಗುತ್ತೀರಿ ಎಂದು ಕೇಳಿದ್ರು. ಸೋನಿಯಾಜಿ ಅವರೇ, ಈ ಪ್ರಶ್ನೆಯನ್ನು ನಾನು ನಿಮ್ಮಲ್ಲಿ ಕೇಳಬೇಕು. ತಾವು ಹೇಳಿ 12 ಬಾರಿ ಕಾಂಗ್ರೆಸ್ ಹರಿಸಿ ಕಲಿಸಿದರು, ನೀ ಈ ಭಾಗ ಏಕೆ ಹಿಂದೆ ಉಳಿದಿದ್ದೆವು? ಈ ಪ್ರಶ್ನೆಗೆ ಉತ್ತರ ಹೇಳಬೇಕಾದರೂ ನೀವು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹೇಳುತ್ತಾರೆ, ನೀವು ಈ ರಾಷ್ಟ್ರದ ಸೊಸೆ, ನಿಮ್ಮ ಈ ರಾಷ್ಟ್ರಕ್ಕೆ ಸೇವೆ ಏನು, ರಾಷ್ಟ್ರಕ್ಕಾಗಿ ಮಾಡಿದ ಹೋರಾಟ ಏನು, ತ್ಯಾಗ ಏನು ಮತ್ತು ರಾಷ್ಟ್ರ ಪಾಲನೆಯಲ್ಲಿ ನಿಮ್ಮ ಅನುಭವ ಏನು? ನಿಮ್ಮ ಜೀವನ ಚರಿತ್ರ ನೋಡಿದಲ್ಲಿ ಸೇವೆ ಸೊನ್ನೆ, ತ್ಯಾಗ ಸೊನ್ನೆ ಮತ್ತು ಅನುಭವ ಸೊನ್ನೆ ಸೊನ್ನೆ ಸೊನ್ನೆ. ಇದಕ್ಕೆ ವ್ಯತಿರಿಕ್ತವಾಗಿ ಶ್ರೀ ಬಿಹಾರಿ ವಾಜಪೇಯಿ ಅವರ ಜೀವನ ಚರಿತ್ರ ನೋಡಿ, 50 ವರ್ಷಗಳ ಮೇಲಪಟ್ಟ ರಾಜಕೀಯ ಸಂಸದೀಯ ಅನುಭವ, ಅವರ ತ್ಯಾಗ ಸೇವಾ ಮನೋಭಾವ ಬುದ್ಧಿವಂತಿಕೆ ಮನೋವೈಶಾಲ್ಯ ಅಸಾಧಾರಣವಾದದ್ದು, ಸದೃಶ್ಯರಾಗಿ ಮೇಲೆ ಬಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ಸಿಗರು ಹಣಬಲ. ಎಸ್, ಇದು ಕತ್ತಿಯಂತೆ ಹರಿತವಾಗಿರುವಂತಹ ಮಾತುಗಳು. 1999 ಲೋಕಸಭಾ ಚುನಾವಣಾ ಕ್ಷೇತ್ರದಂತೆ ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಸೋನಿಯಾ ಗಾಂಧಿ ಅವರು ನಿಲ್ತಾರೆ, ಪ್ರತಿಸ್ಪರ್ಧಿಯಾಗಿ ಯಾರು ನಿಲ್ಬೇಕು ಅನ್ನುವಂಥದ್ದು ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಮಾತುಕತೆ ಆಗುತ್ತೆ. ಆ ಸಂದರ್ಭದಲ್ಲಿ ತಾನೇ ನಿಲ್ತೇನೆ ಅನ್ನುವಂಥದ್ದು ಖುದ್ದಾಗಿ ಮುಂದೆ ಬಂದು ನಿಂತಿರ್ತಾರೆ. ಅಂಡೇ ಆದರೆ ಚುನಾವಣೆಯಲ್ಲಿ ಸೋಲ್ತಾರೆ ಅನ್ನುವಂಥದ್ದು ನಿಜ ಕೂಡ ಬೇಸರದ ಸಂಗತಿ. ಅದರಲ್ಲೂ ಕೂಡ ಈ ಬಗ್ಗೆ ಮಾತಾಡಬೇಕು. ಈ ಒಂದು ಚುನಾವಣಾ ಸಂದರ್ಭ ಬಳ್ಳಾರಿ ಕ್ಷೇತ್ರದ ಚುನಾವಣಾ ಸಂದರ್ಭದಲ್ಲಿ ಹೋರಾಡಿದಂಥವರು ಕೂಡ ಇದ್ದಾರೆ, ಇವರ ಜೊತೆ ಇದ್ದವರು ಕೂಡ ಇದ್ದಾರೆ, ಗೈಡ್ ಮಾಡಿದವರು, ಸಹಕರಿಸಿದವರು. ಏನು ಕರ್ನಾಟಕ ಇಲ್ಲಿ ಏನಿದೆ, ಮಂಗಳೂರು ಅಂತಂದರೆ ಏನು, ಉಡುಪಿ ಅಂತಂದರೆ ಏನು, ಏನೆಲ್ಲ ಸ್ಪೆಷಾಲಿಟಿ ಇದೆ ಎಲ್ಲವೂ ಕೂಡ ಹೇಳಿಕೊಟ್ಟವರು ಕೂಡ ನಮ್ಮ ಜೊತೆ ಇದ್ದಾರೆ, ಮಾತಾಡಬೇಕಾಗುತ್ತೆ. ಇನ್ನು ಗಣ್ಯ ವ್ಯಕ್ತಿ ಇದ್ದಾರೆ. ಮೊದಲನೇದಾಗಿ ಕೇಳ್ತಾ ಇರುವಂಥದ್ದು ಎಸ್ ಹುಂಡಿ ಪ್ರಭಾ ಕಾಮತ್ ಅವರು, ಸುಷ್ಮಾ ಸ್ವರಾಜ್ ಅವರ ಜೊತೆ ತುಂಬಾ ದಿನಗಳ ಕಾಲ, ತಿಂಗಳುಗಳ ಕಾಲ ತಾವು ಜೊತೆಗಿದ್ರಿ ಅಲ್ವಾ, ಎಸ್ ಗೈಡ್ ಮಾಡುವಂಥದ್ದು ಅವರಿಗೆ ಅಲ್ವಾ, ಎಲೆಕ್ಷನ್ ಪರ್ಟಿಕ್ಯುಲರ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಚುನಾವಣಾ ಸಂದರ್ಭದಲ್ಲಿ. ಎಸ್ ಮೇಡಮ್, ಏನ್ ಹೇಳ್ತೀರಾ, ಯಾವ ರೀತಿ ಮೊದಲನೇದಾಗಿ ಸಂತಾಪ ಸೂಚಿಸ್ತೀರಾ? ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆಲ್ಲರಿಗೂ ಆದರ್ಶ ಪ್ರಿಯರಾದಂತಹ ಇವರು ಅಗಲಿದ್ದು ಎಸ್ ತುಂಬಾ ಶೋಚನೀಯ. ಅದು ಸಹ ಶಾಕಿಂಗ್ ನ್ಯೂಸ್ ನಿನ್ನೆ ರಾತ್ರಿ ಅಲ್ವಾ, ಯಾರು ಅದನ್ನು ನಿರೀಕ್ಷಿಸಲೇ ಇರಲಿಲ್ಲ. ಮಧ್ಯಾಹ್ನ ಅವರು ಟ್ವೀಟ್ ಮಾಡಿದ್ದು ಎಲ್ಲರಿಗೂ ಗೊತ್ತಾಗಿದೆ, ರಾತ್ರಿ ಹೀಗಾಗಬಹುದು. ಮತ್ತು ಅವರು ಹೇಳಿದ ಮಾತು ಕೂಡ ಅದೇ, ನಾನು ಇದನ್ನೇ ಒಂದು ಕಾಯ್ತಾ ಇದ್ದೆ. ಬಹುಶಃ ಅದನ್ನು ಕೇಳಿದ ಮೇಲೆ ಅವರಿಗೆ ಇನ್ನೂ ನಾನು ಇರಬೇಕಾದಿಲ್ಲ ಅಂತ ಅವರ ಮನಸ್ಸಿಗೆ ಅನಿಸಿದ್ದಿರ್ಬೋದು. ಆದ್ದರಿಂದ ನಿಜವಾಗಿ ನನಗೇನು ಅನ್ನಿಸ್ತದೆ, ಅವರು ನಿಜವಾಗಿ ನಾನು 10 ವರ್ಷ ಇದ್ದರೆ ಭಾರತದ ಈ ಒಂದು ಈ ಕಾಲದಲ್ಲಿ ಅವರು ಇದ್ದಿದ್ದಿದ್ರೆ ಇನ್ನೂ ಚೆನ್ನಾಗಿ ವಿಶ್ವ ಭಾರತ ವಿಶ್ವಗುರು ಆಗಲಿಕ್ಕೆ ಖಂಡಿತ ಅವರಿಂದ ತುಂಬ ಸಹಕಾರ ಆಗ್ತಿತ್ತು. ಎಸ್ ಮೇಡಮ್, ಆದರೆ ಶೋಚನೀಯ ಸಂಗತಿ, ಏನು ಮಾಡೋಣ. ಎಸ್, ಅದೇ ರೀತಿ ಸತೀಶ್ ಪ್ರಭು ಅವರು ಯಾವ ರೀತಿ ಸ್ಮರಣೆ ಮಾಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಸುಷ್ಮಾ ಸ್ವರಾಜ್ ಅವರು ಈ ದೇಶ ಕಂಡಿರತಕ್ಕಂಥ ಅತ್ಯುತ್ಕೃಷ್ಟ ಸಂಸದೀಯ ಪಟುಗಳಲ್ಲಿ ಒಬ್ಬರು. ತನ್ನ ಅಪ್ರತಿಮ ವಾಕ್ಚಾತುರ್ಯ ಮತ್ತು ಸರಳತೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥದ್ದು, ಮತ್ತು ತಾನು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಯಾವ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೇನೆ, ಹರಿಯಾಣದಲ್ಲಿ ಸಚಿವ ಆಗಿರೋ ಮೊದಲುಗೊಂಡು ಇರ್ಬೋದು, ಅನಂತರ ದೆಹಲಿಯ ಮುಖ್ಯಮಂತ್ರಿ ಆಗಿರೋ ಇರ್ಬೋದು, ಅಥವಾ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರ ನೇತೃತ್ವ ಸರ್ಕಾರದಲ್ಲಿ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವೆಯಾಗಿದ್ದುಕೊಂಡು, ಅನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ವಿದೇಶಾಂಗ ವ್ಯವಹಾರ ಸಚಿವೆಯಾಗಿದ್ದುಕೊಂಡು, ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ತಾನು ಶಿಸ್ತು ಸಂಯಮಗಳಿಂದ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದು ಮಾತ್ರ ಅಲ್ಲ, ಆ ಜವಾಬ್ದಾರಿಗೆ ಒಂದು ಘನತೆಯನ್ನು ತಂದುಕೊಟ್ಟಿರುವಂತಹ ವ್ಯಕ್ತಿ ಸುಷ್ಮಾ ಸ್ವರಾಜ್ ಅವರು.
ಮತ್ತು ತನ್ನ ವಿದ್ಯಾರ್ಥಿ ಜೀವನದಿಂದಲೇ ತನ್ನಲ್ಲಿ ನಾಯಕತ್ವ ಗುಣವನ್ನು ಅವಳು ಅಳವಡಿಸಿಕೊಂಡಿದ್ದರು. ಸ್ವತಃ ಅವರು ಎನ್ ಸಿ ಸಿ ಕ್ಯಾಡೆಟ್ ಆಗಿದ್ದುಕೊಂಡು ಅಲ್ಲಿಂದಲೇ ನಾನು ಶಿಸ್ತನ್ನು ಅವ್ರು ಪಡ್ಕೊಂಡ್ರು. ಈ ದೇಶದ ಬಗ್ಗೆ ಮನಸ್ಸಲ್ಲೇ ಅವರದ ಯಾವ ರೀತಿಯಲ್ಲಿ ಭಾವನೆ ಇತ್ತು ಅಂತೇಳಿದರೆ, ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಇರ್ಬೋದು ದೇಶದ ಬಗ್ಗೆ ಒಂದು ಚಕಾರ ಮಾಡಿದರೆ, ಚಕಾರ ಮಾತು ಎತ್ತಿದರೆ ಅವರು ಸಹಿಸ್ತಿರಲಿಲ್ಲ. ಅದಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು. ಆ ಪ್ರತಿಕ್ರಿಯೆ ಕೊಡಬೇಕಾದರೂ ಅಷ್ಟೇ ಆ ಭಾಷೆಯಲ್ಲಿ ಅವರಿಗಿರುವಂಥ ಹಿಡಿತ ಮತ್ತು ಅವರ ಪ್ರತಿಯೊಂದು ಟೀಕೆಗಳಲ್ಲೂ ಕೂಡ ಆಧಾರ ಸಹಿತವಾಗಿ ಅಂಕಿ ಅಂಶಗಳ ಆಧಾರದಲ್ಲಿ ಅವರು ಮಾತನಾಡ್ತಾ ಇದ್ರು. ಮತ್ತು ಆ ಘನತೆಯ ಮಾತು ಅವರ ಮಾತುಗಳು ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅವರು ಯಾವುದೇ ಭಾಷಣಗಳಲ್ಲಿ ಇರ್ಬೋದು ಅಥವಾ ಲೋಕಸಭೆಯ ಅವರ ಮಾತುಗಳಲ್ಲಿ ಇರ್ಬೋದು, ಎಲ್ಲಿಯೂ ಕೂಡ ಅವರು ಯಾವುದೇ ರೀತಿಯಲ್ಲಿ ಸಣ್ಣ ತಪ್ಪುಗಳನ್ನು ಮಾಡ್ತಿರಲಿಲ್ಲ. ಅಷ್ಟು ನಿಖರತೆ ಅವರ ಮಾತುಗಳಲ್ಲಿ ಇತ್ತು. ಎಲ್ಲಿಯೂ ಅವರು ಅವರ ಬಗ್ಗೆ ಒಂದೇ ಮಾತು ಹೇಳಬೇಕಂತೇಳಿ ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿರ್ಬೋದು, ಅವರು ಧ್ವನಿಯಾಗಿದ್ದರೆ ಹೊರತು ಪ್ರತಿಧ್ವನಿ ಆಗಿರಲಿಲ್ಲ. ಈ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ತನ್ನ ಜವಾಬ್ದಾರಿಗೆ ತಕ್ಕಂತೆ ಆ ಜವಾಬ್ದಾರಿಗೆ ಘನತೆ ತಂದುಕೊಡುವ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು ಮಾತ್ರ ಅಲ್ಲ, ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಇಡೀ ರಾಜಕೀಯ ಕ್ಷೇತ್ರಕ್ಕೆ ಒಂದು ಆದರ್ಶ ರಾಜಕಾರಣಿಯ ಕೆಲಸ ಕಾರ್ಯಗಳನ್ನು ಮಾಡಿದರು. ಯಾಕಂತ ಹೇಳಿದರೆ ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೀವಿ, ಒಂದು ಸಚಿವೆಯಾಗಿರುವಾಗ ಅವರು ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ಅವರು ಸಿದ್ಧ ಇರುವುದಿಲ್ಲ. ಆದರೆ ತನ್ನ ಅನಾರೋಗ್ಯದ ಕಾರಣಗಳಿಂದ ಅವರೇ ಆಗಿ ತಾನು ಸಚಿವ ಸ್ಥಾನವನ್ನು ಅಲಂಕಾರ ಮಾಡುವುದಿಲ್ಲ ಅನ್ನುವ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ದು ಮಾತ್ರ ಅಲ್ಲ, ನಾವು ಸ್ವಾತಂತ್ರ್ಯ ನಂತರ ಅನೇಕ ವರ್ಷಗಳನ್ನು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ತನ್ನ ಸಚಿವ ಸ್ಥಾನ ಮುಗಿದ ಅನಂತರ ಕೂಡ ಅವರಿಗೆ ಕೊಟ್ಟಿರುವಂಥ ಬಂಗ್ಲೆಗಳೇನಿದೆ, ಅವರಿಗೆ ಕೊಟ್ಟಿರುವಂಥ ಸವಲತ್ತುಗಳೇನಿದೆ, ಇದು ಯಾವತ್ತೂ ವಾಪಸ್ ಕೊಡಲಿಕ್ಕೆ ತುಂಬ ದಿನಗಳು ತಗೊಳ್ತಾರೆ. ಆದರೆ ಅವರು ಯಾವಾಗ ತಾನು ಸಚಿವ ಸ್ಥಾನದಿಂದ ಕೆಳಗಿಳಿದನೋ ತಕ್ಷಣ ಅವರ ಬಂಗ್ಲೆಯನ್ನು ವಾಪಸ್ ಕೊಟ್ಟಿರುವುದು ಮಾತ್ರ ಅಲ್ಲ, ದೆಹಲಿಯ ಒಂದು ಸಾಮಾನ್ಯ ಬಂಗ್ಲೆಯವರು ವಾಸವನ್ನು ಮಾಡ್ತಾ ಇದ್ದರು. ಈ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿ ಶಿಸ್ತನ್ನು ತನ್ನಲ್ಲಿ ಅಳವಡಿಸಿಕೊಂಡಿರುವಂಥದ್ದು ಮತ್ತು ಇತರರಿಗೆ ಒಂದು ಪ್ರೇರಣೆಯಾಗಿ ಅವರು ಮಾಡಿರುವಂಥದ್ದು ಮಾತ್ರ ಅಲ್ಲ, ಕೊನೆಯ ದಿನದವರೆಗೆ ಈ ದೇಶಕ್ಕಾಗಿ ಅವರು ಯೋಚನೆಗಳನ್ನು ಮಾಡಿದರು, ದೇಶಕ್ಕಾಗಿ ಚಿಂತನೆಗಳನ್ನು ಮಾಡಿದರು ಮತ್ತು ಅದಕ್ಕಾಗಿ ಅವರು ಬದುಕಿದರು. ಎಸ್ ಎಸ್ ನಿಜವಾಗ್ಲೂ ಕೂಡ ಅದ್ಭುತವಾಗಿರೋ ಮಾತುಗಳು. ಒಂದ್ ಕಡೆ ಅವರ ಭಾಷಣಗಳನ್ನು ಹೇಳಿದ್ರು, ಅದೇ ರೀತಿ ಅವರು ಯಾವ ರೀತಿ ಸರಳತೆಯಿಂದ ಬದುಕಿದ್ದಾರೆ ಅನ್ನುವಂಥದ್ದು, ಯಾವ ರೀತಿ ಬದುಕಬೇಕು ಅನ್ನುವಂಥದ್ದು ಕೂಡ ಸತೀಶ್ ಪ್ರಭು ತುಂಬಾ ಚೆನ್ನಾಗಿ ಹೇಳಿದ್ರು. ಅಂಡ್ ಮೇಡಮ್, ಮಾಸ್ಟರ್ ಜಗದೀಶ್ ಅವರು ಏನ್ ಹೇಳ್ತಾರೆ, ಯಾವ ರೀತಿ ಸ್ಮರಣೆ ಮಾಡ್ತಾರೆ ಮೇಡಮ್ ಈ ಸಂದರ್ಭ? ಮೊದಲನೇದಾಗಿ ಅವರು ಹುಟ್ಟಿದ್ದು RSS ಮೆಂಬರ್ ಆ ಕುಟುಂಬದಲ್ಲಿ ಹುಟ್ಟಿದಂತ. ಓಕೆ. ಶಿಸ್ತು ಸಣ್ಣದ್ರಿಂದಲೇ ಇತ್ತು ಅವರಿಗೆ. ಅವರು ಬೆಳೀತಾ ಬೆಳೀತಾ ABVP ಇದ್ದದ್ದು ನೋಡಿದ್ವಿ. ನಂತರ ವಕೀಲರಾದ್ರು, ಕ್ರಿಮಿನಲ್ ಲಾಯರ್ ಕೂಡ ಆಗಿದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ದಾರೆ. ಸೊ ಹಾಗೆ ಬಂದವರು ಕ್ರಮೇಣ ಸೋಷಿಯಲಿಸ್ಟ್ ಲೀಡರ್ ಆಗಿ ಜಾರ್ಜ್ ಫರ್ನಾಂಡಿಸ್ ಅವರದು ಲೀಗಲ್ ಟೀಮ್ ಹೆಂಗ್ ನಡೀತಿತ್ತು ಅದರಲ್ಲಿ ಇದ್ರು. ಆನಂತರ ಜಯಪ್ರಕಾಶ್ ನಾರಾಯಣ್ ಅವರ ಟೈಮಲ್ಲಿ ಆಂಟಿ ಎಮರ್ಜೆನ್ಸಿ ಮೂಮೆಂಟ್ನಲ್ಲಿ ಇವರು BJP ಸೇರ್ಕೊಂಡಂಥದ್ದು. ಅಲ್ಲಿಂದ ಅವರದು ಶುರು ಆಯಿತು ಜರ್ನಿ. ಸೊ ಒಂದಾದ್ಮೇಲೆ ಶಿ ಇಸ್ ದ ಫಸ್ಟ್ ಲೀಡರ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ವಿಮೆನ್ ಅಂತ ಹೇಳಿದ್ರೆ ಹೆಣ್ಣು ಅಂತ ಹೇಳಿದ ಕೂಡಲೇ BJPನಲ್ಲಿ ಎವ್ರಿಥಿಂಗ್ ಫಸ್ಟ್ ಅಂತ ಬಂದಿದ್ದಾರೆ ಅವರು ಎಲ್ಲ ಕ್ಷೇತ್ರದಲ್ಲೂ ಕೂಡ. ಇವತ್ತು ನಾವು ಅವರನ್ನು ಕಳ್ಕೊಂಡ್ವಿ ಅಂದ್ರೆ ನಮಗೆ ತುಂಬ ದುಃಖ ಇದೆ. ಬಿಕಾಸ್ ಅವರು ಪ್ರೇಮಮಯಿ ಕೂಡ, ನಮ್ಮನ್ನು ಎಷ್ಟು ಪ್ರೀತಿಯಲ್ಲಿ ಕಾಣ್ತಿದ್ರು ಅಂದರೆ, ಯಾವ ಸತಿ ಬಂದಾಗ ಅವ್ರ ಹತ್ರ ಹೋದಾಗ ಸಹ ದಿದಿ ಅಂತ ಹತ್ರ ಹೋದ್ರೆ ಸಾಕು, ಎರಡು ಕೆನ್ನೆಗಳನ್ನು ಇಟ್ಕೊಂಡು ಮುತ್ಕೊಡ್ತಿದ್ರು ಅಷ್ಟು ಪ್ರೀತಿ ಅವರಿಗೆ. ಆ ರೀತಿ ಅದು ಉಂಟು ಅವರಲ್ಲಿ. ಅದೇ ರೀತಿ ನಾವು ಅವ್ರನ್ನ ನೋಡಿದ್ವಿ ಪಾರ್ಲಿಮೆಂಟಲ್ಲಿ, ಒಳ್ಳೆ ಸಿಂಹಿಣಿನ ತರ ಗರ್ಜಿಸ್ತಿದ್ರು. ದಟ್ ಈಸ್ ಆಲ್ಸೋ ವೆರಿ ಶ್ರೂಡ್ ಮೈಂಡ್ ಅಂತ ಕಾಣುತ್ತೆ. ಇವ್ರು ಶಿ ಇಸ್ ಅ ಬಾರ್ನ್ ಲೀಡರ್ ಆಕ್ಚುಲಿ. ಇಷ್ಟೆಲ್ಲ ಬರಬೇಕು ಅಂದರೆ ಒಬ್ಬರಿಗೆ ಶಿ ಇಸ್ ಅ ಬಾರ್ನ್ ಲೀಡರ್. ಅಂಥವ್ರನ್ನ ನಾವು ಇವತ್ತು ಕಳ್ಕೊಂಡ್ವಿ, ಅವರ ಮಾರ್ಗದರ್ಶನ ತುಂಬ ಅಗತ್ಯ ಇತ್ತು ನಮಗೆ. ಬೇಜಾರು ತಂದಿದೆ, ಆದರೆ ಕೃಷ್ಣ ಏನ್ ಹೇಳ್ತಾನೆ, ಪುನರಪಿ ಜನನ ಪುನರಪಿ ಮರಣ ಅಂತ. ಹಾಗೆ ವಿ ಎಕ್ಸ್ಪೆಕ್ಟ್ ಇನ್ನು ವಾಪಸ್ ಬರ್ತಾರೆ ಅಂತ. ಎಸ್ 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 ನಿಜವಾಗ್ಲೂ ಕೂಡ ಎಸ್ ಆಶ್ರಯ ಜಗದೀಶ್ ಅವ್ರು ಹೇಳಿದಂತ ಮಾತು ನಿಜವಾಗ್ಲೂ ಕೂಡ ಸತ್ಯ ಆಗ್ಬೇಕು ಅನ್ನೋದು ಕೂಡ ಎಲ್ಲರ ಒಂದು ಆಶಯ ಕೂಡ. ಅದರಲ್ಲೂ ಕೂಡ ಒಂದು ಮಾತಿದೆ, ಇಂಥ ಒಂದು ಸಾಧನೆ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ, ಕೇವಲ ಪಕ್ಷಕ್ಕೋಸ್ಕರ ಮಾತ್ರ ಅಲ್ಲ ದೇಶಕ್ಕೋಸ್ಕರ ಸಾಧನೆ ಮಾಡಿದ್ದಾರೆ ಅನ್ನೋದು ಯಾರು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅರ್ಥ ಇಲ್ಲ ಆ ಮಾತುಗಳಲ್ಲಿ.
ವಿದೇಶಾಂಗ ಖಾತೆ ಅನ್ನುವಂಥದ್ದು ಏನಿದೆ, ಇದಕ್ಕೆ ನಿಜವಾಗಿರುವಂತಹ ಅರ್ಥ ತುಂಬಿದ್ದು, ಇದಕ್ಕೆ ಶಕ್ತಿ ತುಂಬಿದ್ದು ಬಿಕಾಸ್ ಆಫ್ ಸುಷ್ಮಾ ಸ್ವರಾಜ್ ಅನ್ನುವಂಥದ್ದು. ಅವ್ರು ಮಾಡಿದಂಥ ಕೆಲಸಗಳು ನಮ್ಮ ಕಣ್ಣ ಮುಂದೆ ಇದೆ, ನಿಮ್ಮ ಕಣ್ಣ ಮುಂದೆ ಇದೆ. ಆದರೆ ಯಾರೋ ನಾಚಿಕೆ ಕೆಟ್ಟ, ಲಜ್ಜೆ ಕೆಟ್ಟ ಮನುಷ್ಯರು ಇದ್ದಾರೆ ನಮ್ಮ ಮುಂದೆ. ಕೆಲವು ಹೀಯಾಳಿಸುವಂತಹ, ಕೆಲವು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಪೋಸ್ಟ್ ಅನ್ನು ಹಾಕ್ತಾ ಇರ್ತಾರೆ. ಈ ಹಿಂದೆಯೂ ಕೂಡ ನಾವು ನೋಡಿದ್ವಿ, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಅದೇ ರೀತಿ ಅನಂತ ಹೆಗಡೆ ಆಗಿರ್ಬೋದು, ಇದೇ ರೀತಿ ಅನೇಕ ಜನರು ತಿರಿ ಹೋದಾಗ, ಮರಣವನ್ನಪ್ಪಿದಾಗ ಒಂದು ವಿಕೃತ ಮನಸ್ಸುಗಳ ಆನಂದವನ್ನು ಪಡೆಯುವಂತಹ ಅನೇಕ ಜನರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅಂತಹ ಜನರು ಕೂಡ ನಮ್ಮ ಮುಂದೆ ಇದ್ದಾರೆ. ಅವರನ್ನು ಯಾರು ಅನ್ನುವಂಥದ್ದು, ಏನು ಮಾಡಿದ್ದಾರೆ ಅನ್ನೋದು ಕೂಡ ಸ್ವಲ್ಪ ನೋಡಬೇಕಾಗುತ್ತೆ ನಾವುಗಳು ಕೂಡ. ಅಂಡ್ ಅನೇಕ ವಿಷಯಗಳು ಮಾತಾಡಬೇಕು ಸುಷ್ಮಾ ಸ್ವರಾಜ್ ಅವರ ಬಗ್ಗೆ. ಬಿಫೋರ್ ದಟ್ ಹೇಳ್ತಾ ಇರುವಂಥ ನಮ್ಮ ಮಂಗಳೂರು ಕೂಡ ಬಂದಿದ್ರು, ಅದರಲ್ಲೂ ಕೂಡ ನಮ್ಮ ಕರಾವಳಿ ಪ್ರದೇಶಕ್ಕೆ. ಅದೇ ರೀತಿ ಕನ್ನಡ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹುಂಡಿಪ್ರಭಾ ನಾಯಕ್ ಅವರು ಇದ್ದಾರೆ, ಮೇಡಮ್ ಇದ್ದಾರೆ. ಮೇಡಮ್, ಯಾವ ರೀತಿ ಹೇಳ್ತೀರಾ, ಒಂದು ದಿನಗಳ ಕಾಲ ತಾವು ಅವ್ರ ಜೊತೆ ಇದ್ರಿ, ಯಾವ ರೀತಿ ಇತ್ತು ತಮ್ಮ ಒಡನಾಟ ಅನ್ನುವಂಥದ್ದು, ಯಾವ ರೀತಿ ಗೈಡ್ ಮಾಡಿ, ತಾವು ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಹಿಂದಿ ಬರ್ತಾ ಇತ್ತು, ಹಿಂದಿ ಮಾತಾಡಬೇಕಿತ್ತು ಅನ್ನೋದು ಅಲ್ವಾ ಅವ್ರ ಜೊತೆ ಗೈಡ್ ಮಾಡಬೇಕಿತ್ತು? ಎಸ್, ಆ ಕಾಲದಲ್ಲಿ ಹಿಂದಿ ಮಾತಾಡ್ಲಿಕ್ಕೆ ಸ್ವಲ್ಪ ಸುಲಲಿತವಾಗಿ ಬರುತ್ತೆ ಅನ್ನುವ ದೃಷ್ಟಿಯಿಂದ ನಾನು ಹಿಂದಿ ಅಧ್ಯಾಪಕಿ ಆಗಿದ್ದರಿಂದ ಅವರು ನನ್ನನ್ನೇ ಅವ್ರ ಜೊತೆ ಹೋಗಬೇಕು ಅಂತ ಹೇಳಿ ಹೇಳಿದರು. ಓಕೆ, ಮತ್ತೆ ಅದೇ ಒಂದು ಹಿರಿಯ ಅಕ್ಕನ. ಯಾವ ಸಂದರ್ಭದಲ್ಲಿ ಇದು? ಅದೇ 1999 ಆಗಸ್ಟ್ 14 ಅವರು ಮಂಗಳೂರಿಗೆ ಬಂದಿದ್ರು. ಓಕೆ, ಮತ್ತೆ ಮಂಗಳೂರು, ಉಡುಪಿ, ಪುತ್ತೂರು, ಹೀಗೆ ಎಲ್ಲಾ ಕಡೆ ನಾನು ಅವ್ರ ಜೊತೆ ಇದ್ದೆ. ಅವರ ಭಾಷಣಗಳನ್ನು ಪ್ರತಿ ದಿವಸ ದಿನಕ್ಕೆರಡರಂತೆ, ಮತ್ತೆ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತಾಡಿದ್ದನ್ನು ಎಲ್ಲವನ್ನೂ ನಾನು ಕೇಳಿಕೊಂಡಿದ್ದನು. ಅದರಿಂದ ಅವರ ಅಗಾಧ ಶಕ್ತಿ, ಒಂದು ಮೆಮರಿ, ಒಂದು ಕಡೆ ಮಾತಾಡಿದ್ದನ್ನು ಇನ್ನೊಂದು ಕಡೆ ಮಾತಾಡೋದಿಲ್ಲ, ಬೇರೆ ಬೇರೆ ವಿಷಯಗಳನ್ನು ಹಿಡಿದು ಆ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಮಾತಾಡುವುದು, ಕಾರ್ಯಕರ್ತರನ್ನು ನೆನಪಿಸಿ ಹೆಸರನ್ನು ಕರೆದು ಅವರನ್ನು ಮುಂದೆ ಕರೆಯುವಂಥದ್ದು, ಅವರೊಂದಿಗೆ ಮಾತಾಡುವಂಥದ್ದು, ಒಡನಾಟ. ಮತ್ತೆ ಬಡವರು ಅಥವಾ ಕಾರ್ಯಕರ್ತರು ಅಥವಾ ಈ ದುಡ್ಡಿದ್ದವರು, ಆ ರೀತಿ ಯಾವುದೇ ಒಂದು ಭಾವನೆ ಅವರಲ್ಲಿರಲಿಲ್ಲ. ಚೆನ್ನಾಗಿ ಎಲ್ಲರನ್ನ ಒಂದೇ ರೀತಿಯಲ್ಲಿ ಒಂದೇ ಸಮನಾಗಿ ನೋಡುವಂತಹ ಒಂದು ಸಮದೃಷ್ಟಿ ಅವರಲ್ಲಿತ್ತು. ಆದ್ರಿಂದ ನಂಗನ್ನಿಸ್ತದೆ ಅವರು ಇಷ್ಟು ಹೈಟ್ಗೆ ತಲುಪಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಉಡುಪಿಗೆ ಹೋದಾಗಲೂ ಹಾಗೆ ಸ್ವಾಮೀಜಿ ಅವರ ಹತ್ರ ನಮಸ್ಕರಿಸಿ ಅವರ ಹತ್ರ ಆಶೀರ್ವಚನವನ್ನು ಪಡೆಯುವಾಗಲೂ ಕೂಡ ತಾನೊಬ್ಬ ಸರಳ ಒಂದು ಮಾತೆ ಅಲ್ಲಿ ಹೋಗಿ ಹೇಗೆ ಸ್ವಾಮೀಜಿಯವರ ಹತ್ರ ಆಶೀರ್ವಚನವನ್ನು ಅಥವಾ ಆಶೀರ್ವಾದವನ್ನು ಪಡೀತಾರೆ, ಅದೇ ರೀತಿ ತಾನೊಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ ಅನ್ನುವ ಯಾವ ರೀತಿಯ ದರ್ಪ ಅವರಲ್ಲಿ ಇರಲಿಲ್ಲ. ಅಷ್ಟು ನಾನು ಕಂಡುಕೊಂಡಿದ್ದೇನೆ. ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತನ್ನ ಸರಳತೆ ನೋಡಿ, ಅದು ಆರ್ಟಿಫಿಷಿಯಲ್ ಇದ್ರೆ ಅದು ಬರುವುದಿಲ್ಲ, ಒಂದು ಸ್ವಲ್ಪ ಸಮಯದಲ್ಲಿ ಇರ್ತದೆ, ಮತ್ತೊಂದು ಸ್ವಲ್ಪ ಸಮಯದಲ್ಲಿ ಅದು ಹೊರಗೆ ಬೀಳ್ತದೆ ಮನುಷ್ಯನ ಆ ಒಂದು ಗುಣ. ಆದ್ರೆ ಇವರಲ್ಲಿ ಅಂಥದ್ದಿರಲಿಲ್ಲ. ಎಲ್ಲೇ ಹೋಗ್ಲಿ, ಬಳ್ಳಾರಿಯಲ್ಲೂ ನಾನು ನೋಡಿದ್ದೇನೆ, ಬಳ್ಳಾರಿಯಲ್ಲಿ ಅಲ್ಲಿ ಪ್ರತಿ ಮನೆಯಲ್ಲಿ ದನ ಕರುಗಳು, ಎತ್ತು, ಎಮ್ಮೆ, ಮನುಷ್ಯರು ಒಂದೇ ಜಾಗದಲ್ಲಿ ಚಾವಡಿಯಲ್ಲಿ ಮಲಗುವಂತ ಎಷ್ಟೋ ಮನೆಗಳನ್ನ ನಾವು ಕಂಡಿದ್ದೇವೆ ಹಳ್ಳಿ ಹಳ್ಳಿಗಳಲ್ಲಿ. ಆದ್ರೂ ಕೂಡ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ಹೀನ ಭಾವನೆ, ಅಯ್ಯೋ ಅಂತ ಅವರನ್ನು ನೋಡುವಾಗ ಅವರ ಮುಖದಲ್ಲಿ ಒಂದು ರೀತಿಯ ಸ್ಪಂದನ ಭಾವನೆಗಳು, ಅಯ್ಯೋ ಇವ್ರಿಗೆ ಈ ರೀತಿ ಇದೆಯಲ್ಲ, ಇವರನ್ನು ಏನಾದ್ರು ಮಾಡಿ ಇದರಿಂದ ಎತ್ತಬೇಕು, ಇವರನ್ನು ಸರಿ ಮಾಡಬೇಕು, ಇವರನ್ನು ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನೋ ಒಂದು ಭಾವನೆ ಅವರ ಮುಖದಲ್ಲಿ ಕಾಣ್ತಿತ್ತು ಮಾತ್ರ ಅಲ್ಲ, ಅಲ್ಲಿಂದ ನಾವು ಈಚೆ ಬಂದಾಗ ಅವರದೇ ವಿಚಾರವನ್ನು ಹೇಳೋದು, ದೇಖೋ ಪ್ರಭಾ ಕೇಸಯ ದೇಖೋ, ಈ ರೀತಿ ತುಂಬ ಅವರ ಮನಸ್ಸಿನಲ್ಲಿ ತಳಮಳ, ಬಡವರನ್ನು ಕಂಡಾಗ ತಳಮಳ, ಅವರನ್ನು ಮತ್ತೆ ಮೇಲೆ ಎತ್ತಬೇಕಾದಂತಹ ಕೆಲಸ ಇದೆ ನಮ್ದು, ನಾನು ಮಾಡ್ತೇನೆ, ನಾನು ಬರ್ತೇನೆ ಇಲ್ಲಿ. ಅದೇ ಪ್ರತಿ ವರ್ಷ ಅವರಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಗೆ ಬಂದು ಕಾರ್ಯಕರ್ತರನ್ನು ಮತ್ತೆ ಮತ್ತೆ ಭೇಟಿ ಮಾಡಿದಂತಹ ಸಂದರ್ಭಗಳನ್ನು ಕೂಡ ನಾನು ಕಂಡಿದ್ದೇನೆ. ಓಕೆ ಓಕೆ, ಎಸ್ ಮೇಡಮ್, ಈ ಸಂದರ್ಭದಲ್ಲಿ ನಾವು 1999 ಬಳ್ಳಾರಿ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ನಿಲ್ತಾರೆ, ಸೊ ಸೋಲ್ತಾರೆ ಅನ್ನುವಂಥದ್ದು ಅಲ್ವಾ, ಯಾವ ರೀತಿ ನೋಡ್ತೀರಾ ಅನ್ನುವಂಥದ್ದು ಈ ಸಂದರ್ಭ? ಸೋಲು ಗೆಲುವು ಇರುವಂಥದ್ದೇ, ಅದು ರಾಜಕೀಯದವರಿಗೆ ಸೋಲು ಗೆಲುವು ಎರಡು ಒಂದೇ ಅಂತ ನಾವು ಯಾವಾಗ್ಲೂ ಹೇಳ್ತೀವಿ ಅಲ್ವಾ. ಇವತ್ತು ಸೋಲ್ತೇವೆ, ನಾಳೆ ಗೆಲ್ತೇವೆ, ನಾಳೆ ಗೆದ್ದಾಗ ಪುನಃ ದರ್ಪ ದುಮ್ಮಾನಗಳಿಂದ ನಂದು ನಾನು ಅಂತ ಹೇಳಿದ್ರಲ್ಲಿ ನಡೆಯುವುದಿಲ್ಲ. ತಕ್ಷಣ ಪ್ರಜೆಗಳು ಅವರನ್ನ ಕೆಳಗಿಳಿಸುವಂತ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ, ಮಾಡಿದ್ದನ್ನು ನಾವು ಕಂಡಿದ್ದೇವೆ ಕೂಡ. ಆದ್ರೆ ಸುಷ್ಮಾ ಸ್ವರಾಜ್ ಅವರನ್ನ ಹಾಗೆ ಯಾರು ನೋಡ್ಲಿಲ್ಲ. ಅಲ್ಲಿಯ ಜನರ ಮನೋಸ್ಥಿತಿ ಆಗಿದೆ ಅವರಿಗೆ ಸುಷ್ಮಾ ಯಾರು. ಒಂದು ಸಣ್ಣ ಘಟನೆ ಅಂತ ಹೇಳಿದ್ರೆ, ಒಂದೆರಡು ದಿನ ಅವರಿಗೆ ನಮ್ಮ ಜೊತೆ ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಆರೋಗ್ಯದ ಇದರಿಂದ ಜ್ವರ ಏನೋ ಬಂದಿತ್ತು.
ಇವತ್ತು ನಾನು ಬರೋದಿಲ್ಲ, ನೀವೇ ಹೋಗಿ ಅಂತ ಹೇಳಿದರು. ನಾವಿಬ್ರು ಜೊತೆ ಜೊತೆಗೆ ಎಲ್ಲ ಹಳ್ಳಿಗಳಿಗೆ ಹೋಗಿದ್ದರಿಂದ ನಾನು ಹೊರಗೆ ಹೋಗುವಾಗ ಸುಷ್ಮಾಜಿ ಬಂದರು ಅಂತ ಹೇಳಿದರು. ಅವರ ಮುಖಕ್ಕೂ ಆಗಿನ ನನ್ನ ಮುಖಕ್ಕೂ ಯಾವ ಹೋಲಿಕೆಯೂ ಇರಲಿಲ್ಲ. ಆದರೂ ಜನರಿಗೆ ಅವರು ಯಾರು ನಾನು ಯಾರು ಅಂತ ಹೇಳಿ ಗುರುತಿಸುವಷ್ಟು ಅವರಿಗೆ ಆಗಲಿಲ್ಲ. ಅಂಥ ಮನೋಸ್ಥಿತಿ, ಅಂಥ ಒಂದು ಬಡತನ ಮಾತ್ರ ಅಲ್ಲ, ಅವರದೇ ಗದ್ದೆ ತೋಟ ದನ ಎತ್ತು ಇದು ಅಂತ ಹೇಳಿ ಇರುವಂಥ ಜನರಿಗೆ ಈ ಕಡೆ ಅವರ ಮನಸ್ಸು ಯಾವತ್ತೂ ವಾಲಲಿಲ್ಲ. ಆದರೆ ಅವರು ಯಾರು ನಾನು ಯಾರು ಅಂತ ಗೊತ್ತಾಗದಷ್ಟು ಮುಗ್ಧ ಜನರು ಅಲ್ಲಿ ಅವರಿದ್ರು. ಆದ್ರಿಂದ ನಾನು ಹೋಗುವ ಸುಷ್ಮಾಜಿ ಬಂದ್ರು ಅಂತ ಓಡೋಡಿ ಬರ್ತಾ ಇದ್ರು. ಹೀಗೆ ಅವರು ಮತ್ತು ನನ್ನಲ್ಲಿದ್ದಂಥ ವ್ಯತ್ಯಾಸ ಅವರಿಗೆ ಗೊತ್ತಾಗ್ಲಿಲ್ಲ. ಅಷ್ಟು ಮುಗ್ಧ ಜನರಲ್ಲಿ ಅವರಿದ್ರು. ಆದ್ರೂ ಅವ್ರು ಹೇಳ್ತಿದ್ರು, ಹಾ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಸೋನಿಯಾ ಗಾಂಧಿ ಅವರಿದ್ರು ಕೂಡ ಅವರನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಅಲ್ಲಿದ್ದಂತಹ ರಾಜಕೀಯ ಅಷ್ಟು ಶಕ್ತಿ ಇಲ್ಲದೇ ಇದ್ರು ಕೂಡ ನಾನು ಇಲ್ಲೇ ಬರಬೇಕು ಅಂತ ಬಂದದ್ದು ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಮುಗ್ಧ ಜನರ ಉದ್ಧಾರ ಮಾಡಬೇಕು, ಇವರನ್ನ ಮೇನ್ ಸ್ಟ್ರೀಮಿಗೆ ತರಬೇಕು, ಅವರನ್ನ ಅವರ ಈ ದರಿದ್ರ ಪರಿಸ್ಥಿತಿಯಿಂದ ಮೇಲೆತ್ತಬೇಕು ಅನ್ನೋದು ಒಂದೇ ನನ್ನ ಗುರಿ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು. ಸತೀಶ್ ಪ್ರಭು ಅವರು, ಸುಷ್ಮಾ ಸ್ವರಾಜ್ ಅವರು ನಾವು ನೆನಪು ಮಾಡಬೇಕು ಅಂತ ಬಂದಾಗ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ಬಳ್ಳಾರಿ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಹೇಳಬೇಕು, ಎಲ್ಲೋ ಒಂದ್ ಕಡೆ ಸೋನಿಯಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡ್ತಾರೆ, ಆದ್ರೆ ಸೋಲನ್ನು ಅನುಭವಿಸುತ್ತಾರೆ ಅನ್ನುವಂಥದ್ದು ಸೆಕೆಂಡರಿ ಆಗಿರುವಂತಹ ವಿಷಯ. ಅದ್ರ ಕಡೆ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಅಂದ್ರೆ, ಯಾರು ಕೂಡ ಇರಲ್ಲ ಬಿಜೆಪಿಯಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನುವಂಥದ್ದು, ಮಹಿಳೆಯರ ವಿಷಯದಲ್ಲೂ ಕೂಡ ಆ ಟೈಮಲ್ಲಿ ನಾವು ಮಾತನಾಡಲೇಬೇಕಾಗುತ್ತೆ ಅಲ್ವಾ, ಏನ್ ಹೇಳ್ತೀರಾ? ಬಳ್ಳಾರಿಯಲ್ಲಿ ಆ ಸಂದರ್ಭದಲ್ಲಿ ಅವ್ರ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಂಘಟನಾತ್ಮಕ ಬಲ ನಮಗಿರಲಿಲ್ಲ. ನಾವು ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಠೇವಣಿಯನ್ನು ಕಳ್ಕೊಂಡಿರುವಂಥ ಕ್ಷೇತ್ರ ಅದು. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಅಲ್ಲಿ ಸ್ಪರ್ಧೆ ಮಾಡಿದಾಗ ಸುಷ್ಮಾ ಸ್ವರಾಜ್ ಅವರು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಸ್ಪರ್ಧೆ ಮಾಡಿದರು. ನಮ್ಗೆ ಯಾರಿಗೂ ಭರವಸೆಗಳಿರಲಿ, ನಾವು ಗೆಲ್ತೇವೆ ಅನ್ನುವಂಥದ್ದು ಮಾತ್ರ ಅಲ್ಲ, ಅಷ್ಟು ಮತಗಳನ್ನು ಪಡೆಯುವಂಥ ನಮಗೆ ಭರವಸೆ ಇರಲಿಲ್ಲ. ಆದರೆ ಅಲ್ಲಿಗೆ ಬಂದ ಎರಡೇ ತಿಂಗಳ ಒಳಗಾಗಿ ಅವರು ಕನ್ನಡವನ್ನು ಮಾತನಾಡಲಿಕ್ಕೆ ಕಲ್ತಿರುವಂಥದ್ದು, ಕನ್ನಡದಲ್ಲಿ ಭಾಷಣ ಮಾಡಲಿಕ್ಕೆ ಕಲ್ತಿರುವಂಥದ್ದು, ಅದು ಅವರ ಭಾಷಾ ಪ್ರೌಢಿಮೆ ಮಾತ್ರ ಅಲ್ಲ, ಅವರಲ್ಲಿ ಜನರೊಂದಿಗೆ ಒಂದಾಗಬೇಕು ಅನ್ನುವ ಏನು ಸಾಮಾಜಿಕ ಕಳಕಳಿದೆ ಅದರಲ್ಲಿ ವ್ಯಕ್ತ ಆಗ್ತದೆ. ಪ್ರಭಾ ಕಾಮತ್ ಅವರು ಹೇಳಿದ ಹಾಗೆ ಅವರಿಗೆ ಇಲ್ಲೊಂದು ಸಾಮಾಜಿಕ ಕಳಕಳಿ ಏನಿದೆ ಅದು ತೋರಿಕೆಗೆ ಆಗಿರಲಿಲ್ಲ. ಇವತ್ತಿನ ಅನೇಕ ರಾಜಕಾರಣಿಗಳನ್ನು ನಾವು ನೋಡ್ತೀವಿ, ರಾಜಕೀಯ ಕಾರಣಗಳಿಗೋಸ್ಕರವಾಗಿ ತೋರಿಕೆಗೆ ಇವತ್ತು ಸಾಮಾಜಿಕ ಕಳಕಳಿ ತೋರಿಸ್ತಾರೆ ಅದರಲ್ಲಿ, ಆದರೆ ಅವರಲ್ಲಿ ಆ ಸಾಮಾಜಿಕ ಕಳಕಳಿ ಅನ್ನುವಂಥದ್ದು ಅವರ ಸ್ವಭಾವ ಆಗಿತ್ತು, ಅದು ಅಭ್ಯಾಸ ಅಲ್ಲ, ಅವರು ಸ್ವಭಾವವನ್ನಾಗಿ ಮಾಡಿಕೊಂಡಿದ್ರು. ಆದ್ದರಿಂದ ಅವರಿಗೆ ಆ ರೀತಿ ಆತ್ಮೀಯತೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಯಿತು, ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯ ಆಯಿತು, ಮಾತ್ರ ಅಲ್ಲ ತುಂಬ ದೊಡ್ಡ ಪ್ರಮಾಣದ ಮತವನ್ನಲ್ಲಿ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ಸಿಗರೇ ಅನೇಕ ಬಾರಿ ಅನ್ನಿಸ್ತಾ ಇತ್ತು ನಾವಲ್ಲಿ ಗೆಲುವು ಸಾಧ್ಯವೇ ಅನ್ನುವಂಥ ಅಂಥ ಆ ಮಟ್ಟಕ್ಕೆ ಸುಷ್ಮಾ ಸ್ವರಾಜ್ ಅವರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದರು, ಎಲ್ಲರೊಂದಿಗೆ ಆತ್ಮೀಯತೆಯನ್ನು ಬೆರೆತಿದ್ರು. ಮಾತ್ರ ಅಲ್ಲ ಪ್ರತಿಯೊಂದು ಕೇವಲ ಚುನಾವಣಾ ಸಂದರ್ಭದಲ್ಲಿ ಅಂತೇಳಿ ಅಲ್ಲ, ಅವರು ಮಂಗಳೂರಿಗೂ ಅನೇಕ ಬಾರಿ ಭೇಟಿ ಕೊಟ್ಟಾಗ ಇರ್ಬೋದು, ಅಥವಾ ನಾನು ಒಂದ್ಸಲ ರಾಷ್ಟ್ರೀಯ ಅಧಿವೇಶನದಲ್ಲಿ ಕೂಡ ಅಲ್ಲಿ ನಾನು ಕಾರ್ಯಕರ್ತನಾಗಿ ಇದ್ದಾಗ ಕೂಡ ಅವರು ಕಾರ್ಯಕರ್ತರೊಂದಿಗೆ ಬೆರೆಯುವಂಥ ರೀತಿ, ರಾಷ್ಟ್ರೀಯ ಮಟ್ಟದ ನಾಯಕರು ಅವರು ಗೋಷ್ಠಿಗಳಲ್ಲಿರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತ್ರ ಉಪಸ್ಥಿತರಿದ್ದುಕೊಂಡು ಅವರು ತಮ್ಮ ಕರ್ತವ್ಯವನ್ನು ಪಾಲಿಸ್ತಾರೆ. ಆದರೆ ಸುಷ್ಮಾಜಿಯವರು ಅಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಮಾತನಾಡಿಸಿರುವಂಥದ್ದು, ಊಟ ಮಾಡಬೇಕಾದ್ರೆ ಕಾಫಿ ಕುಡಿತಾ ಇರಬೇಕಾದ್ರೆ ಅವರು ಕಾರ್ಯಕರ್ತರೊಂದಿಗೆ ಒಂದಾಗಿ ಬೆರೆಯುವಂಥದ್ದು, ಇದು ಅವರಲ್ಲ ಸ್ವಭಾವ ಆಗಿರೋದ್ರಿಂದಲೇ ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು. ಆದರೆ ಆ ದೊಡ್ಡ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ ಅವರು ಬೆಳೆದ್ರೂ ಸಹ ಅವರು ಯಾವತ್ತೂ ಕೂಡ ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳಲಿಕ್ಕೆ ಹೋಗಲಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ಅನೇಕ ರಾಜಕಾರಣಿಗಳನ್ನು ನೋಡ್ತೀವಿ, ಒಂದು ಮಟ್ಟಕ್ಕೆ ಬೆಳೆದ ನಂತರ ಅವರು ಹಿಂದಿನದನ್ನು ಮರೆತು ಬಿಡ್ತಾರೆ. ಆದರೆ ಸುಷ್ಮಾಜಿಯವರು ಅವರಲ್ಲಿರುವಂತಹ ಆತ್ಮೀಯತೆ, ಆ ಒಂದು ನೊಗಮೊಗ, ಖಂಡಿತವಾಗಿ ಯಾರು ಅವರ ಒಡನಾಟಕ್ಕೆ ಬಂದಿದ್ದಾರೆ, ಅವರ ಸಂಪರ್ಕಕ್ಕೆ ಬಂದಿದ್ದಾರೆ, ಖಂಡಿತವಾಗಿ ಅವರು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಂತಹ ಆತ್ಮೀಯತೆ ಅವರದು, ಅಂತಹ ಸರಳತೆ ಅವರದು, ಮತ್ತು ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಕಾರ್ಯಕರ್ತರನ್ನು ತನ್ನ ಸಹೋದರನ ರೀತಿಯಲ್ಲಿ ಅವರು ನೋಡ್ತಾ ಇರುವಂಥದ್ದು ಇವತ್ತು ನಾವು ಬಳ್ಳಾರಿಯಲ್ಲಿ ಕಾಣ್ತೀವಿ. ನಮ್ಮ ರೆಡ್ಡಿ ಸಹೋದರರು ಇವತ್ತೂ ಕೂಡ ಅವರನ್ನು ತಾಯಿ ಅಂಥೇಳಿ ಅವರು ಸಂಬೋಧನೆ ಮಾಡುವಂಥದ್ದು, ತಾಯಿ ಅಂಥೇಳಿ ಅವರನ್ನು ಕರೀತಾ ಇರುವಂಥದ್ದು. ಅದೇ ರೀತಿ ಸುಷ್ಮಾಜಿಯವರು ಕೂಡ ಅಷ್ಟೇ, ಪ್ರತಿಯೊಂದು ಸಂದರ್ಭದಲ್ಲಿ ರೆಡ್ಡಿ ಸಹೋದರರಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿರ್ಬೋದು, ತನ್ನ ಮಕ್ಕಳಂತೆ ಅವರಲ್ಲಿ ನೋಡಿಕೊಂಡ್ರು. ಈ ರೀತಿಯ ಆತ್ಮೀಯತೆ ಏನಿದೆ, ಈ ಸರಳತೆ ಏನಿದೆ, ಅದೇ ಇವತ್ತು
ಅವರನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಏರಿಸಿರುವಂಥದ್ದು ಮಾತ್ರ ಅಲ್ಲ, ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅವರು ವಿದೇಶಾಂಗ ಸಚಿವರಾಗಿದ್ದುಕೊಂಡು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲೂ ಸಹ ಅವರು ತನ್ನ ಅಸ್ತಿತ್ವವನ್ನು ತನ್ನ ಗುರುತನ್ನು ಮೂಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮಾತ್ರ ಅಲ್ಲ, ಇನ್ನೊಂದು ವಿಶೇಷತೆ ಅಂದರೆ ಅವರು ಟ್ವಿಟರ್ ಖಾತೆ ಏನಿದೆ ಅದು ಯಾವತ್ತೂ ಕೂಡ ಎಲ್ಲರಿಗೂ ಇರುವಂತಹದ್ದು, ಎಲ್ಲರಿಗೂ ತೆರೆದಿರುವಂತಹದ್ದು. ಯಾವುದೇ ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ನೋವುಗಳನ್ನು ಟ್ವಿಟರ್ ಮುಖಾಂತರ ಅವರಿಗೆ ತಲುಪಿಸಿದ್ರೆ ತಕ್ಷಣ ಒಂದು ಗಂಟೆ ಒಳಗಾಗಿ ಅದಕ್ಕೆ ರಿಯಾಕ್ಷನ್ ದೊರಕ್ತಾ ಇತ್ತು. ಅನೇಕ ಸಂದರ್ಭಗಳಲ್ಲಿ ದೇಶದ ಜನತೆ ಇದನ್ನು ಗಮನಿಸಿದ್ದಾರೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಅವರ ಒಡನಾಟಕ್ಕೆ ಬಂದಿರುವಂತಹ ವ್ಯಕ್ತಿ ಅವರ ಆತ್ಮೀಯತೆಯನ್ನು ಆ ಸರಳತೆಯನ್ನು ಮರಲಿಕ್ಕೆ ಸಾಧ್ಯವೇ ಇಲ್ಲ. ಎಸ್ ಎಸ್, ಆಶಾ ಜಗದೀಶ್ ಅವರು ಇವರ ಮಾತುಗಳ ಬಗ್ಗೆ, ಭಾಷಣಗಳ ಬಗ್ಗೆ, ಆಶಾ ಜಗದೀಶ್ ಅವರು ಕೂಡ ಉತ್ತಮ ಭಾಷಣಗಾರ್ತಿ ಅಲ್ವಾ, ಯಾವ ರೀತಿ ನೋಡ್ತೀರಾ ನಮ್ಮ ಸುಷ್ಮಾ ಸ್ವರಾಜ್ ಅವರ ಭಾಷಣಗಳು ಮಾತುಗಳು? ಕನ್ನಡ ಬರುತ್ತೆ, ತುಂಬ ಚೆನ್ನಾಗಿ ನಿರರ್ಗಳವಾಗಿ ಕನ್ನಡ ಮಾತಾಡ್ತಾರೆ ಅಂತ ಹೇಳುವಾಗ ಕರ್ನಾಟಕದವರಲ್ಲ ಅದು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕತ್ತಿಯಂತ ಹರಿತವಾಗಿರುವಂತಹ ಮಾತುಗಳು, ಎಸ್ ಏನು ಹೇಳ್ತೀರಾ ಮೇಡಮ್? ಹೌದು, ಅವರು 30 ದಿನದಲ್ಲಿ ಕನ್ನಡ ಕಲಿತು ಕನ್ನಡ ಮಾತಾಡ್ತಿದ್ರಂತೆ. ಅದೇ ಹೇಳಿ ನಾನು ಶ್ರೂಡ್ ಮೈಂಡ್ ಅಂತ ಹೇಳಿ, ಆದರೆ ಅವ್ರ ಇಂಟೆಲಿಜೆನ್ಸ್ ಎಷ್ಟಿದೆ ನೋಡಿ, ಬೇಗ ಪಿಕಪ್ ಮಾಡ್ತಾ ಇದ್ರು ಎಲ್ಲವನ್ನು. ಸೊ ಆದರೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಟಾಪ್ ಒನ್ನೇ, ಯಾವುದ್ರಲ್ಲೂ ಕಡಿಮೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಶಿ ವಾಸ್ ಹ್ಯಾಂಡ್ ಪಿಕ್ ಬೈ ಇವ್ರು ಅಂತ ಹೇಳ್ತಾರೆ ಅಡ್ವಾಣಿಜಿ, ಸೆಕ್ರೆಟರಿ ಮಾಡಿಕೊಂಡ್ರು, ಏಕದಮ್ ತೆಗೆದು ಸೆಕ್ರೆಟರಿ ಮಾಡಿಕೊಂಡ್ರು ಬಿಜೆಪಿ. ಅಷ್ಟು ಕೆಪಾಸಿಟಿಯನ್ನು ಹೊಂದಿದ್ದಂಥವ್ರು. ಶಿ ಇಸ್ ಅ ವೆರಿ ಗುಡ್ ಓರಿಯೇಟರ್. ಎಷ್ಟು ಚಂದ ಮಾತಾಡ್ತಾರೆ ಅಂತ ಹೇಳಿದರೆ, ಅಂದರೆ ಆಲ್ಮೋಸ್ಟ್ ಎಲ್ಲ ಭಾಷಣಗಳನ್ನ ನಾವು ನೋಡ್ತಾ ಇದ್ದೀವಿ, ಅದನ್ನು ನೋಡಿ ಅವ್ರು ಶಿ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಅಸ್. ಅವ್ರನ್ನ ನೋಡ್ಕೊಂಡು ನೋಡ್ಕೊಂಡೆ ನಾವು ಬೆಳೆದ್ವಿ ಅಂತ ಅನ್ಸುತ್ತೆ. ಅವ್ರು ಮಾತಾಡೋ ಶೈಲಿ ಆಗಲಿ, ಅವರ ಮನಸ್ಸಲ್ಲಿ ಇರೋಂಥ ವಿಚಾರಗಳಾಗಲಿ, ಮತ್ತು ಶೈಲಿ ಅನ್ನೋದಕ್ಕಿಂತ ಹೇಳೋದು ದ ಪೇಟ್ರಿಯಾಸಮ್, ಒಳಗಡೆಯಿಂದ ಆ ದೇಶಭಕ್ತಿ ಇದೆಯಲ್ಲ ಅದು ಎದ್ದು ತೋರಿಸುತ್ತೆ. ಅದು ಸಾಮಾನ್ಯವಾಗಿ ನಾವು ಮಾತಾಡಬೇಕು ಅಂತ ಹೋಗಿ ಮಾತಾಡೋದಕ್ಕೂ ನಮ್ಮ ಮನಸ್ಸು ಒಳಗಿರೋದನ್ನ ಮಾತಾಡ್ಲಿಕ್ಕೂ ವ್ಯತ್ಯಾಸ ಇದೆ. ಸೊ ಭಾಷಣ ಯಾವಾಗ ಒಳ್ಳೇದು ಅಂತ ಅನ್ನಿಸ್ಕೊಳ್ಳುತ್ತೆ, ಸತ್ಯಗಳನ್ನು ನಾವು ಮನಸ್ಸು ಆಳದಿಂದ ಬಿಚ್ಚಿ ಹೇಳ್ತೀವಲ್ಲ ಆವಾಗ ಆ ಭಾಷಣಗಳು ಚಂದ ಇರುತ್ತೆ. ಅದೇ ರೀತಿ ಇವರು ಸುಷ್ಮಾ ಸ್ವರಾಜ್ ಅವರು, ಶಿ ಇಸ್ ವೆರಿ ಪೇಟ್ರಿಯಾಟಿಕ್, ದೇಶಭಕ್ತಿ ಅವರಲ್ಲಿ ಮೈ ಪೂರ್ತಿ ಮೈ ತುಂಬಿಕೊಂಡಿದ್ದಾರೆ ಅದರಲ್ಲಿ. ಇವನ್ ನಾನು ಡೆತ್ ಬೆಡ್ನು ನೋಡಿ ಅದನ್ನೇ ಹೇಳಿದ್ದಾರೆ ಅವರು, ನನಗೆ ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಅಂತ. ಸೊ ಇದೆಲ್ಲ ಕೇಳುವಾಗ ಬೇಸರ ಆಗ್ತದೆ. ಎಸ್ ಎಸ್ ಎಸ್, ಅದೇ ರೀತಿ ಇಂತಹ ಮಹನೀಯರ ಸಾವಿನಲ್ಲೂ ಕೂಡ ವಿಕೃತಿ ತೋರಿಸುವಂತಹ ನೀಚರು ಕೂಡ ನಮ್ಮ ಮುಂದೆ ಇದ್ದಾರೆ. ಅದೇ ರೀತಿ ಹೇಳಬೇಕು, ಇವರು ಸುಷ್ಮಾ ಸ್ವರಾಜ್ ಅವರು ನಮ್ಮ ಕರಾವಳಿ ಭಾಗಕ್ಕೆ ಬಂದಿದ್ರು, ಕೆಲವು ಸವಿನೆನಪುಗಳು ಕೂಡ ನಮ್ಮ ಜೊತೆ ಇದೆ, ಅದನ್ನು ಕೂಡ ನಾವು ಹಾಕ್ತೇವೆ. ಬಿಜೆಪಿಯ ಹಿರಿಯ ಮುಖಂಡೆ ಸುಷ್ಮಾ ಸ್ವರಾಜ್ ಅವರು ಇನ್ನಿಲ್ಲ, ಆದರೆ ಅವರ ನೆನಪುಗಳು ಅವರ ಸಾಧನೆಗಳು ಯಾವತ್ತೂ ಕೂಡ ನಮ್ಮ ಕಣ್ಣ ಮುಂದೆ ಇರುತ್ತೆ ಅನ್ನುವಂಥದ್ದು. ಸ್ಮರಣೆ ಮಾಡಬೇಕಾಗುತ್ತೆ, ಸ್ಮರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಏನು ಕಾರ್ಯಕ್ರಮಗಳು ಮಾಡಿದರು, ಸಾಧನೆ ಮಾಡಿದರು ಅನ್ನುವಂಥದ್ದು ಮುಂದಿನ ಪೀಳಿಗೆಗೆ ಬೇಕಾಗಿರುತ್ತೆ. ಅದರಲ್ಲೂ ಕೂಡ ಆದರೆ ನಮ್ಮ ಕಣ್ಣ ಮುಂದೆ ಇದ್ದಾರೆ ಕೆಲವು ವಿಕೃತ ಮನಸ್ಸಿನವರು, ಸಾವಿನಲ್ಲೂ ಕೂಡ ಸಂಭ್ರಮಿಸುವಂತಹ ಜನರು. ಸೊ ಅವರ ಬಗ್ಗೆ ಕೂಡ ಮಾತಾಡಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಒನ್ಸ್ ಅಗೇನ್ ವೆಲ್ಕಮ್ ಸತೀಶ್ ಪ್ರಭು, ಆಶಾ ಜಗದೀಶ್ ಆ್ಯಂಡ್ ಹುಂಡಿ ಪ್ರಭಾ ಕಾಮತ್ ಅವರು, 3 ಆಫ್ ಯು ವೆಲ್ಕಮ್. ಆ್ಯಂಡ್ ಅದೇ ರೀತಿ ಒಂದು ಫೋಟೋ ಬರ್ತಾ ಇದೆ, ಆ ಒಂದು ಏನು ಆ ಫೋಟೋ ಅನ್ನುವಂಥದ್ದು ಗಣ್ಯ ವ್ಯಕ್ತಿಗಳು ಹೇಳ್ತಾರೆ. ಎಸ್ ನೋಡ್ಕೊಂಡು, ಎಸ್ ಮೊದಲನೇದಾಗಿ ಇದು ಸುತ್ತಮುತ್ತಲು ಜನರಿದ್ದಾರೆ, ಬಿಜೆಪಿಯ ಮುಖಂಡರು ಇರ್ತಾರೆ, ಸೊ ಅದರ ಜೊತೆ ಆಶಾ ಜಗದೀಶ್ ಅವರು ಕೂಡ ಇದ್ದಾರೆ. ಎಸ್ ಮೇಡಮ್, ಹೇಳಬೇಕಾಗುತ್ತೆ ಏನು, ಯಾವಾಗ ತೆಗೆದ ಫೋಟೋ, ಏನು ಈ ಘಟನೆ ನೆನಪಿದೆಯಾ, ಸಂದರ್ಭ ನೆನಪಿದೆಯಾ ಅಂತ ಹೇಳಿ. ಇದು ಒಮ್ಮೆ ಸುಷ್ಮಾ ಸ್ವರಾಜ್ ಅವರು ಮಂಗಳೂರಿಗೆ ಬಂದಿದ್ರು, ಆ ಸಂದರ್ಭದಲ್ಲಿ ತೆಗೆದಂತ ಫೋಟೋ. ಮತ್ತೆ ಇನ್ನೊಮ್ಮೆ ಕೇರಳಕ್ಕೆ ಬಂದಿದ್ರು, ಎರಡು ಟೈಮ್ ಕೂಡ ನಾನು ಅವರೊಟ್ಟಿಗಿದ್ದೆ. ನಾನು ಬಿಜೆಪಿನಲ್ಲಿದ್ದೆ ಆಗ, ಮಹಿಳಾ ಮೋರ್ಚಾದ ಅಧ್ಯಕ್ಷಳಾಗಿದ್ದೆ, ಆಮೇಲೆ ರಾಷ್ಟ್ರೀಯ ಪರಿಷತ್ ಸದಸ್ಯ ಆದಾಗ ಕೂಡ ಅವ್ರು ನನಗೆ ಅಲ್ಲಿ ಸಿಕ್ಕಿದ್ರು. ಆದರೆ ಆ ಒಂದು ಸಭೆಯಲ್ಲಿ ಅವ್ರು ಬಂದಿರಲಿಲ್ಲ, ಹುಷಾರಿಲ್ಲದ ಕಾರಣ. 2013ನಲ್ಲೇ ಅವರಿಗೆ ಸಾಧಾರಣ ಹೆಲ್ತ್ ಪ್ರಾಬ್ಲಮ್ ಶುರು ಆಗೋಗಿದೆ. ಇದು ಮಂಗಳೂರಿನಲ್ಲಿ ತೆಗೆದಂತ ಫೋಟೋ, ಅವರು ಮಂಗಳೂರಿಗೆ ಬಂದಿದ್ರು ಆ ಸಂದರ್ಭದಲ್ಲಿ. ಓಕೆ, ಇದು ಮಂಗಳೂರಿನ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಅಲ್ವಾ? ಎಸ್, ತಾವಾಗ ಬಿಜೆಪಿಯಲ್ಲಿದ್ರೆ? ಹೌದು, ಬಿಜೆಪಿನಲ್ಲಿದ್ದೆ ನಾನು. ಓಕೆ ಓಕೆ, ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು. ಸುಷ್ಮಾ ಸ್ವರಾಜ್ ಅವರನ್ನು ನೋಡಿಕೊಂಡಾಗ ನಾನು ಕೂಡ ಇದೇ ರೀತಿ ಆಗಬೇಕು, ಇದೇ ರೀತಿ ಆಗಬೇಕಿತ್ತು ಅನ್ನುವಂಥದ್ದು ಏನಾದರೂ ನೆನಪಿಸಿಕೊಳ್ಳುವಂಥದ್ದು ಏನಾದರೂ ಇದೆಯಾ ಅಂಥೇಳಿ? ಹಾಂ, ಖಂಡಿತ. ಅವ್ರು ಮಾಡ್ತಿರೋಂಥ ಕೆಲಸಗಳು, ಅವ್ರು ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ಗಮನಿಸುವಾಗ ನನಗೂ ಹಾಗೆ ಅಂದ್ರೆ, ಇವತ್ತು ಕೂಡ ಅವ್ರ ಫೋಟೋ ನೋಡುವಾಗ ಅಂದ್ಕೊಳ್ತಿದ್ದೆ ನಾನು, ಎಲ್ಲಿಯೋ ಒಂದು ಕಡೆ ನನಗೆ ಅವಕಾಶ ಇದ್ದಿದ್ರೆ ನಾನು ಅವರ ರೀತಿ ಕೆಲಸ ಮಾಡ್ತಿದ್ದೆ ಅನ್ನೋದು ನನಗೆ ಅನ್ನಿಸ್ತು. ಅವರು ಬ್ರಾಡ್ಕಾಸ್ಟ್ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಫಿಲಮ್ನ ಇಂಡಸ್ಟ್ರಿ ಅಂತ ಮಾಡಿದವರೆ ಅವರು. ಅಲ್ಲಿವರೆಗೂ ಈ ಸಿನಿಮಾಗಳಿಗೆ ಹೊರಗಡೆಯಿಂದ ಹಣಗಳು ಬರ್ತಿತ್ತು, ಬಡ್ಡಿಗೆ ತಗೊಳ್ತಿದ್ರು, ಈ ರೀತಿ ಕೆಲವು ಹುಂಡಿ ಹಣ ಬರುತ್ತೆ ಅಲ್ಲ, ಇಂಥದನ್ನೆಲ್ಲ ಯೂಸ್ ಮಾಡಿಕೊಂಡು ಸಿನಿಮಾಗಳು ನಡೀತಿತ್ತು. ಆವಾಗ ಅವರೆಲ್ಲ ಅವ್ರನ್ನ ಅಪ್ರೋಚ್ ಮಾಡಿದಾಗ, ಅವ್ರ ಫಸ್ಟ್ ಟೈಮ್ ಶಿ ಮೇಡ್ ಅನ್ ಇಂಡಸ್ಟ್ರಿ,
ಆ ಇಂಡಸ್ಟ್ರಿ ಮಾಡಿದ ನಂತರ ಅವ್ರಿಗೆ ಬ್ಯಾಂಕ್ಸ್ ಥ್ರೂ ಲೋನ್ಸ್ಗಳಾಯಿತು. ಇವತ್ತು ಏನಿದ್ರು ಸಿನಿಮಾ ರಂಗ ಏನು ಒಂದು ಸ್ಟ್ಯಾಂಡರ್ಡ್ ಪಡ್ಕೊಂಡಿದೆ ಅದಕ್ಕೆಲ್ಲ ಕಾರಣ ಸುಷ್ಮಾ ಸ್ವರಾಜ್ ಅವರು ಅಂತ ಹೇಳ್ಬೋದು. ಎಸ್ ಎಸ್, ಅದೇ ರೀತಿ ಡಾಕ್ಟರ್ ಹುಂಡಿಪ್ರಭಾ ಕಾಮತ್ ಅವರು ಇನ್ನೊಂದು ಫೋಟೋ ಬರ್ತಾ ಇದೆ. ಎಸ್, ಒಂದ್ಸಲ ನೋಡ್ಕೊಂಡು. ಎಸ್ ಮೇಡಮ್, ಇದು ಯಾವಾಗ ತೆಗೆದ ಇರುವಂತಹ ಫೋಟೋ ಅಂತ ಹೇಳಿ ಏನ್ ಹೇಳ್ತಿದ್ರ ಬಗ್ಗೆ? 1999 ಆಗಸ್ಟ್ 14 ತಾರೀಕಿಗೆ ಮಂಗಳೂರಿಗೆ ಬಂದಿದ್ರು. ಎಸ್ ಎಸ್, ಹೋಟೆಲ್ ಪ್ರೆಸಿಡೆಂಟ್ ಅಲ್ಲಿ ಅವರಿಗೆ ತಂಗುವ ವ್ಯವಸ್ಥೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅಲ್ಲಿಂದ ಸಂಜೆ ಆಯಿತು. ಇನ್ನು ನಾವು ಬೀಳ್ಕೊಡುವ ಆ ಒಂದು ಹೊತ್ತಿನಲ್ಲಿ ಪ್ರೀತಿಯಿಂದ ಬಾ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅವ್ರು ಹಿಡ್ಕೊಂಡ ಇದು ಫೋಟೋ ಇದು. ಓಕೆ, ಅಂದ್ರೆ ತಮ್ಮ ಮೀಟಿಂಗ್ ಏನೆಲ್ಲ ಆಗುತ್ತೆ ತಾವು ಆ ಸಂದರ್ಭದಲ್ಲಿ ಕೊನೆಯ ದಿನ ತೆಗೆದಿರುವಂತಹ ಫೋಟೋ ಇದು ಅಲ್ವಾ? ಎಸ್ ಎಸ್. ಓಕೆ, ಅಲ್ಲಿಂದ ಮತ್ತೆ ಅವರು ಮುಂದೆ ಹೋಗಿದ್ರು, ಡೆಲ್ಲಿಗೆ ಹೋದ್ರು, ಮತ್ತೆ ಅಲ್ಲಿಂದ ಅವರು ಬಳ್ಳಾರಿಗೆ ಬಂದ್ರು ಎಲೆಕ್ಷನ್ಗೋಸ್ಕರ. ಓಕೆ, ಹಾಗಾದ್ರೆ ಎಲೆಕ್ಷನ್ಗೋಸ್ಕರ ನಮ್ಮ ಕರಾವಳಿ ಕ್ಷೇತ್ರಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಅಲ್ವಾ? ಕರಾವಳಿ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಅಥವಾ ಏನಾದ್ರೂ ಒಂದು ನೋಡಬೇಕು ಅಥವಾ ಬದಲಾವಣೆ ಆಗ್ಬೇಕು ಅನ್ನುವಂತಹ ಏನಾದ್ರು ವಿಷಯಗಳು ನಡೆದಿತ್ತ, ಘಟನೆಗಳು ನಡೆದಿತ್ತ, ಹೇಗೆ ಅಂತ ಹೇಳಿ? ಇಲ್ಲ, ಅವಾಗ ಅವ್ರದ್ದು ತುಂಬಾ ಬ್ಯುಸಿ ಶೆಡ್ಯೂಲ್. ಓಕೆ, ಮಾತಾಡ್ಲಿಕ್ಕೆ ಅಂದ್ರೆ ಹೀಗೆ ಪಕ್ಕದಲ್ಲಿ ಕೂತಾಗ ಒಂದ್ 5-10 ನಿಮಿಷ ಮಾತ್ರ ಟ್ರಾವೆಲಿಂಗ್ ಅಲ್ಲಿ ಮಾತ್ರ ಮಾತಾಡಬಹುದಾಗಿತ್ತು. ಇಲ್ಲೇ ಇದ್ರೆ ಅವರ ಪೂರ್ತಿ ತಯಾರಿ ಎಲೆಕ್ಷನ್ ಮತ್ತು ಎಲೆಕ್ಷನ್ ಭಾಷಣಗಳು. ನಾ ಹೇಳಿದ್ನಲ್ಲ, ಒಂದೇ ರೀತಿಯ ಭಾಷಣ ಅವರದ್ದು ಯಾವತ್ತೂ ಇರಲಿಲ್ಲ. ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಮನಮುಟ್ಟುವಂತೆ ಆಗ್ಲೇಬೇಕು, ಆ ರೀತಿ ನನ್ನ ತಯಾರಿ ಇರಬೇಕು. ಹಾಗೆ ಅವರು ಭಾಷಣ ಮಾಡುವವರು. ಎಸ್, ಭಾಷಣದ ತೀವ್ರತೆಯನ್ನು ನಾವು ನೋಡ್ತೇವೆ ಯಾವ ರೀತಿ ಇದೆ. ಮತ್ತೆ ಇವತ್ತು ಹೇಳಿದ್ದಾರೆ ಗಟ್ಟಿ ಮಾತಾಡುವ ಗಟ್ಟಿ ಇದು ಅಂತ ಹೇಳಿ ನಮ್ಮ ಸುಷ್ಮಾ ಸ್ವರಾಜ್ ಅವರು. ಅದರಿಂದ ಅವರ ಆ ಒಂದು ನಿಲುವು ಇದೆ ಅಲ್ಲ, ಎಲ್ಲರೂ ಕೇವಲ ಭಾಜಪದವರು ಅಂತಲ್ಲ, ಅನ್ಯ ಪಾರ್ಟಿಯವರು ಕೂಡ ಇವರನ್ನ ಅಮ್ಮ ಅಂತ ಹೇಳಿ ಸ್ವೀಕರಿಸಿದ್ದಾರೆ. ಮಾತ್ರ ಅಲ್ಲ, ಅವರ ಈ ಅಗಲುವಿಕೆ ಅವರಿಗೂ ಕೂಡ ದುಃಖವನ್ನು ತಂದಿದೆ. ಎಸ್ ಎಸ್, ಇದು ಕೂಡ ಭಾಷಣ ಅಂತ ಹೇಳುವಾಗ ಕನ್ನಡದಲ್ಲಿ ಹೇಳಿರುವಂತಹ ಭಾಷಣ ಆ ಸಂದರ್ಭದಲ್ಲಿ, ಅದರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಕನ್ನಡದಲ್ಲಿ ಅವರು ಅದೇ ಬರೇ ಅಲ್ಪ ಸಮಯದಲ್ಲಿ ಅವರಿಗೆ ತುಂಬಾ ಭಾಷೆಗಳು ಬರ್ತಾ ಇದ್ವು. ಮರಾಠಿ ಚೆನ್ನಾಗಿ ಮಾತಾಡ್ತಿದ್ರು ಅವರು, ಗುಜರಾತಿ ಚೆನ್ನಾಗಿ ಮಾತಾಡ್ತಾರೆ, ಹೀಗೆ ಅನೇಕ ಭಾಷೆಗಳೊಂದಿಗೆ ಈ ಕನ್ನಡವನ್ನು ಕರೆಯುವುದವರಿಗೇನು ಕಷ್ಟ ಆಗಲಿಲ್ಲ. ಆದಷ್ಟು ಸುಲಭದಲ್ಲಿ, ಮತ್ತು ನೀವು ಈಗಾಗಲೇ ನೋಡಿದ್ದೀರಿ, ಸುಲಲಿತವಾದ ಕನ್ನಡವನ್ನು ಮಾತಾಡಿದ್ದಾರೆ. ಬೇರೆ ಬೇರೆ ಉದ್ದೇಶವನ್ನಿಟ್ಟುಕೊಂಡು ಭಾಷಣವನ್ನು ಮಾಡುವಂಥದ್ದಿರಲಿ, ರಾಜಕೀಯ ಭಾಷಣವನ್ನು ಮಾಡುವಾಗ ಗೊತ್ತಿದ್ದ ವಿಷಯವನ್ನು ಕನ್ನಡದಲ್ಲಿ ಹೇಳುವಂಥದ್ದು ತೀರಾ ಸುಲಲಿತವಾಗಿ ಮಾತಾಡಿದ್ದಾರೆ. ಹಾಗೆ ತುಂಬ ದಿನ ತಗೊಳ್ಳಲಿಲ್ಲ, ತಕ್ಷಣವಾಗಿ ಮತ್ತು ಸೂಕ್ಷ್ಮಗ್ರಾಹಿ. ಇದನ್ನು ನಾನು ನೋಡಿದ್ದನ್ನು ಅವರನ್ನು ಸೂಕ್ಷ್ಮಗ್ರಾಹಿ, ಎಲ್ಲಿ ಹೋದರೂ ಕೂಡ ತಕ್ಷಣವಾಗಿ ಏನೇನನ್ನು ನೋಡಿಕೊಂಡು ಅದನ್ನ ಆ ಭಾಷಣದಲ್ಲಿ ಅವ್ರು ಮಾತಾಡಿ ಆಯ್ತು. ಎಸ್ ಎಸ್, ಇವತ್ತು ಇದನ್ನ ಮಾಡಬಹುದೇನೋ ಅಂತ ನೆನೆಸುವ ಮೊದಲೇನೆ ಅವರು ತಮ್ಮಲ್ಲಿ ಅಳವಡಿಸಿಕೊಂಡು ಜನರಿಗೆ ಅದನ್ನ ಮನಮುಟ್ಟುವಂತೆ ಮಾತಾಡುವಂಥದ್ದು ಅವರದೊಂದು ಕಲೆ. ಓಕೆ, ಎಸ್ ಎಸ್. ಅದೇ ರೀತಿ ಅನೇಕ ಜನರು, ನಾನು ಆಗಲೇ ಹೇಳಿದೆ, ಮಹನೀಯರ ಸಾವಿನಲ್ಲೂ ವಿಕೃತಿ ಮೆರೆಯುವವರು ಸಂಭ್ರಮ ಪಡುವವರು ಕೂಡ ನಮ್ಮ ಮುಂದೆ ಇದ್ದಾರೆ. ಎಸ್, ಏನು ಹೇಳಿದ್ದಾರೆ, ಯಾರು ಏನು ಕಮೆಂಟ್ ಮಾಡಿದ್ದಾರೆ, ಏನು ಟ್ವೀಟ್ ಮಾಡಿದ್ದಾರೆ ಅನ್ನುವಂಥದ್ದು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಬೋದು. ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಕಿಡಿಗೇಡಿಗಳು ಇದಕ್ಕೂ ಕೂಡ ಹೀನಾಯವಾಗಿ ಬರೀತಾರೆ. ನೆಕ್ಸ್ಟ್ ಅಮಿತ್ ಶಾ ಅನ್ನುವಂಥದ್ದು, ನಂತರ ಸ್ಥಾನದಲ್ಲಿ ಅಮಿತ್ ಶಾ ಬರ್ತಾರೆ, ನಂತರ ಸ್ಥಾನದಲ್ಲಿ ನರೇಂದ್ರ ಮೋದಿ ಅವರು ಕೂಡ ನಾವು ಕಾಯ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಹೀನಾಯವಾಗಿ ಬರೆದಿದ್ದಾರೆ. ಇನ್ನೊಂದು ಕಡೆ ವೀಣಾ ಮಾಲಿಕ್ ಅನ್ನುವಂತಹ ಒಬ್ರು ನಾಯಕಿ ಇದ್ದಾರೆ ಅಥವಾ ಗಾಯಕಿ ಇದ್ದಾರೆ, ಏನೋ ಮಾಡೆಲ್ ಅಂತ ಏನೊಂದು ಹೇಳ್ತಾರೆ. ಇವ್ರು ಕನ್ನಡಕ್ಕೂ ಕೂಡ ಬಂದಿದ್ರು, ಅಭಿನಯಿಸಿದ್ರು, ಜೊತೆ ಪಾಕಿಸ್ತಾನದ ನಟಿ ಅನ್ನುವಂಥದ್ದು ನಾವು ಬ್ರಾಕೆಟ್ ಅಲ್ಲಿ ಹೇಳಬೇಕಾಗುತ್ತೆ, ಇನ್ವರ್ಟೆಡ್ ಕೊಮದಲ್ಲಿ ಹೇಳಬೇಕಾಗುತ್ತೆ. ಸೊ ಇವರು ಕೂಡ ಕಮೆಂಟ್ ಮಾಡಿದ್ದಾರೆ ಯಾವ ರೀತಿ ಹೀನಾಯವಾಗಿ ಕಮೆಂಟ್ ಮಾಡಿದ್ದಾರೆ ಅನ್ನೋದು. ಎಸ್, ಒಂದ್ಸಲ ನೋಡ್ಕೊಂಡು.
ಸಿಧು ಪಾಕಿಸ್ತಾನದ ನಟಿ ಟಿವಿ ನಿರೂಪಕಿ ಮಾಡೆಲ್ ಆಗಿರುವಂತಹ ವೀಣಾ ಮಲ್ಲಿಕ್ ಅವರು ಇವರು ಸುಷ್ಮಾ ಸ್ವರಾಜ್ ನಿಧನದ ಬಗ್ಗೆ ವ್ಯಂಗ್ಯವಾಗಿ ಹಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ರಿಪ್ ಅನ್ನುವಂತಹ ಮಾತನ್ನು ನಾವು ಹಾಕ್ತಾ ಇರ್ತೇವೆ ಸೋಷಿಯಲ್ ಮೀಡಿಯಾಗಳಲ್ಲಿ, ರೆಸ್ಟ್ ಇನ್ ಪೀಸ್ ಅನ್ನುವಂಥದ್ದು ಕಮೆಂಟ್ ಮಾಡುವಂಥದ್ದು ಸಾಮಾನ್ಯ ನಾವು ನೋಡ್ತಾ ಇರ್ತೇವೆ. ಆದ್ರೆ ಈ ಪಾಕಿಸ್ತಾನದ ನಟಿ ವೀಣಾ ಅನ್ನುವಂಥವರು, ವೀಣಾ ಮಲ್ಲಿಕ್ RIH ಅನ್ನುವಂಥದ್ದು ಕಮೆಂಟ್ ಮಾಡಿದ್ದಾರೆ. ಅಂದ್ರೆ RIH ಅಂತ ಹೇಳಿದ್ರೆ ರೆಸ್ಟ್ ಇನ್ ಹೆಲ್ ಅನ್ನುವಂಥದ್ದು. ಆದ್ರೆ ಈ ರೀತಿ ಟ್ವೀಟ್ ಮಾಡಿದ್ದಕ್ಕೆ ಅನೇಕ ಟ್ವೀಟಿಗರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಸುಷ್ಮಾ ಸ್ವರಾಜ್ ನಿಧನದ ಬಗ್ಗೆ ನೀವು ಈ ರೀತಿ ಟ್ವೀಟ್ ಮಾಡ್ತೀರಾ, ಅವರು ಯಾವತ್ತೂ ಕೂಡ ಸುಷ್ಮಾ ಸ್ವರಾಜ್ ಅವರು ಸ್ವರ್ಗದಲ್ಲಿ ಇರ್ತಾರೆ, ನೀವು ಯಾವತ್ತೂ ಕೂಡ ನರಕಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಅನೇಕ ಟ್ವೀಟಿಗರು ರಿಪ್ಲೈ ಕೊಟ್ಟು ಇವರಿಗೆ ಚಾಟಿಯೇಟ್ ಅನ್ನು ಕೂಡ ಬೀಸಿದ್ದಾರೆ. ಇದು ಸಾವಿನಲ್ಲೂ ಕೂಡ ಸಂಭ್ರಮ ಪಡುವಂತಹ ನೀಚ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಇಡೀ ದೇಶ ಕಂಬನಿ ಮುಡಿತಾ ಇದೆ, ತುಂಬಾನೇ ಬೇಸರ ಆಗ್ತಾ ಇದೆ. ಅದ್ಭುತವಾಗಿರುವಂತಹ ವಿದೇಶಾಂಗ ಸಚಿವೆ ಇಲ್ಲ ಅನ್ನುವಂಥದ್ದು. ಎಲ್ಲೊಂದು ಕಡೆ ಪಾಕಿಸ್ತಾನದವರು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗುತ್ತೆ, ಪಾಕಿಸ್ತಾನದವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಬೇಕು ಅಂತ ಬಂದಾಗ ಸುಷ್ಮಾ ಸ್ವರಾಜ್ ಅವರವರಿಗೆ ಸಹಾಯಕ್ಕೆ ಬರ್ತಾರೆ. ಆದರೆ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಈ ರೀತಿ ವಿಕೃತ ಮನಸ್ಸುಗಳು ಕೂಡ ನಮ್ಮ ಮುಂದೆ ಇದೆ. ಸತೀಶ್ ಪ್ರಭು ಅವರು ಏನು ಹೇಳ್ತೀರಾ? ನಮ್ಮ ದೇಶದ ಸಂಸ್ಕೃತಿ ಏನಿದೆ ಇದಕ್ಕಿಂತ ಭಿನ್ನವಾಗಿ ಅವರು ಯೋಚನೆಗಳನ್ನು ಮಾಡ್ತಾರೆ. ಮರಣಾಂತಿಕ ವೈರಾಣ್ಯ ಅನ್ನುವಂಥದ್ದು ಈ ದೇಶದ ಸಂಸ್ಕೃತಿ. ನಮ್ಮ ವಿರೋಧಿ ಪಾಳಯದಲ್ಲಿ ಇದ್ದರೂ ಸಹ ನಮ್ಮ ವಿಭಿನ್ನ ಸಿದ್ಧಾಂತ ಹೊಂದಿದವರು ಕೂಡ ನಾವು ಆ ಸಿದ್ಧಾಂತದ ಬಗ್ಗೆ ಮಾತ್ರ ನಮ್ಮ ಅಭಿಪ್ರಾಯ ಭೇದ ಇರ್ತದೆ ಹೊರತು ವ್ಯಕ್ತಿಯ ಬಗ್ಗೆ ಇರುವುದಿಲ್ಲ. ಇದು ನಮ್ಮ ದೇಶದ ಸಂಸ್ಕೃತಿ. ಆದರೆ ಇವತ್ತು ಆ ಪಾಕಿಸ್ತಾನಿ ಗಾಯಕಿ ಏನು ಹೇಳಿದ್ದಾರೆ ಅವರ ಸಂಸ್ಕೃತಿಯನ್ನು ತೋರಿಸ್ತದೆ. ಯಾವಾಗ ನಮ್ಮ ವಿಚಾರ ಮಟ್ಟಗಳು ಏನಿದೆ ಇದು ಇನ್ನೊಬ್ಬರ ವಿಚಾರ ಮಟ್ಟಕ್ಕೆ ಏರದೇ ಇರುವಾಗ ಸಹಜವಾಗಿ ಅಸಹನೆ ಅಲ್ಲಿ ಉಂಟಾಗ್ತದೆ. ಆ ಅಸಹನೆಯನ್ನೇ ಅವರು ಅವರ ಸಂಸ್ಕೃತಿ ಏನಿದೆ ಅದನ್ನ ಅವರು ತೋರಿಸಿಕೊಟ್ಟಿಲ್ಲ. ಯಾವ ರೀತಿ ಮೈಂಡ್ ಸೆಟ್ ಅನ್ನೋದು ಅಂದ್ರೆ ಭಾರತದಲ್ಲಿ ಆಕ್ಟ್ ಮಾಡ್ತಾರೆ, ಇಲ್ಲಿ ಬರ್ತಾರೆ, ಎಲ್ಲಾ ಮೂವಿಗಳಲ್ಲಿ ಆಕ್ಟ್ ಮಾಡ್ತಾರೆ, ನಮ್ಮ ಕರ್ನಾಟಕ ಕೂಡ ಬರ್ತಾರೆ. ಖಂಡಿತವಾಗಿಯೂ ಭಾರತೀಯರ ಮೈಂಡ್ ಸೆಟ್ ಏನಿದೆ, ಭಾರತೀಯರ ವಿಚಾರಗಳೇನಿದೆ ಅಥವಾ ಸುಷ್ಮಾಜಿಯವರ ಏನು ವಿಚಾರ ಮಟ್ಟ ಇದೆ ಆ ವಿಚಾರ ಮಟ್ಟಕ್ಕೆ ಅವರು ಏರ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಆವಾಗ ಸಹಜವಾಗಿ ಅಸಹನೆಗಳು ಬರ್ತದೆ. ಆ ವಿಚಾರ ಮಟ್ಟಕ್ಕೆ ತನಗೆ ಏರ್ಲಿಕ್ಕೆ ಆಗದೇ ಇರುವಾಗ ಅವರಲ್ಲಿ ಸಂಸ್ಕೃತಿ ಇಲ್ಲದ ಸಂದರ್ಭದಲ್ಲಿ ಆ ವಿಕೃತಿ ಮೇರಿತದೆ. ಎಸ್, ಅದು ಅಸಹನೆಯಾಗಿ ಈ ರೀತಿ ಅವರು ತೋರ್ಪಡಿಸಿಕೊಂಡಿದ್ದಾರೆ. ಆದರೆ ಜನ ಇವತ್ತು ಯೋಚನೆಗಳು ಮಾಡ್ತಾರೆ. ಒಳ್ಳೆ ಯಾವತ್ತೂ ಕೂಡ ಪ್ರಕೃತಿ ಸಹಜವಾಗಿ ಅತಿ ಹೆಚ್ಚು ಕಲ್ಲಿನ ಏಟಿಗಳನ್ನು ಪಡೆಯುವಂತಹದ್ದು ಒಳ್ಳೆಯ ರಸವತ್ತಾದ ಮಾವಿನ ಹಣ್ಣಿಗೆ. ಅದೇ ರೀತಿಯಲ್ಲಿ ಒಳ್ಳೆಯ ವಿಚಾರಗಳನ್ನು ಯಾರು ಹೊಂದಿಕೊಂಡಿದ್ದಾರೆ ಅವರಿಗೆ ಸಹಜವಾಗಿಯೇ ಟೀಕೆಗಳು ಎದುರಾಗ್ತದೆ. ಆದರೆ ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಅನೇಕ ಮಹಾಪುರುಷರು ಆಗಿ ಹೋಗಿದ್ದಾರೆ, ಪ್ರತಿಯೊಬ್ಬರ ಬಗ್ಗೂ ಕೂಡ ವಿಕೃತಿ ಮೆರೆದಿರುವಂತಹ ಅನೇಕ ಸಂದರ್ಭದಲ್ಲಿ ನಾವು ಕಂಡಿದ್ದೀವಿ. ಆದರೆ ಎಲ್ಲಿ ಸಂಸ್ಕೃತಿ ಇಲ್ಲ ಅಲ್ಲಿ ವಿಕೃತಿಗಳು ಸಹಜವಾಗಿ ಬರುವಂತಹದ್ದು. ಇದು ಪ್ರಕೃತಿ ಸಹಜ ಆಗಿರುವಂತಹದ್ದು. ಓಕೆ, ಎಸ್ ಆಶಾ ಜಗದೀಶ್ ಅವರು ಏನ್ ಹೇಳ್ತೀರಾ ಮೇಡಮ್ ಕೊನೆಯದಾಗಿ? ಎಸ್, ಈ ರೀತಿ ಮಾತಾಡೋರನ್ನ ಚಪ್ಪಲಿ ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕಾಗತ್ತೆ. ಕೃಷ್ಣ ಮಹಾಭಾರತ ನಡೆಸಿದ ಯಾಕೆ ಗೊತ್ತಾ? ಅಧರ್ಮವನ್ನು ನಾಶ ಮಾಡಲಿಕ್ಕೆ. ನಮ್ಮ ಒಳ್ಳೆತನನ್ನ ಇವರು ಟೆಸ್ಟ್ ಮಾಡೋದು ಬೇಡ, ನಾವು ಅದರ ನಾಶ ಮಾಡಬೇಕು ಅಂತ ಹೇಳಿದ್ರೆ ಅಂತ ಒಂದು ಸನ್ನಿವೇಶಗಳು ಬರ್ತಾವ ಆಮೇಲೆ ಅವರಿಗೆ. ಎಸ್, ಈ ರೀತಿ ಟ್ವೀಟ್ ಮಾಡೋಂಥದ್ದೆಲ್ಲ ನಿಲ್ಲಿಸ್ಬೇಕು ಅವರು. ಇದ್ರ ಬಗ್ಗೆನೂ ಆಕ್ಷನ್ ತಗೊಳ್ಬೇಕು ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಕೊನೆಯದಾಗಿ ಡಾಕ್ಟರ್ ಹುಂಡಿ ಪ್ರಭಾ ಕಾಮತ್ ಅವರು ಮೇಡಮ್ ಏನು ಹೇಳ್ತೀರಾ ಅಂತ ಹೇಳಿ ಮೇಡಮ್ ಕೊನೆಯದಾಗಿ. ಎಸ್, ವಜ್ರಾದಪ್ಪಿ ಕಠೋರಾಣಿ ಕುಸುಮಾದಪ್ಪಿ ಕೋಮಲಂ, ಇದು ಒಂದು ಉಕ್ತಿ ಮಾನನೀಯ ಸುಷ್ಮಾ ಸ್ವರಾಜ್ ಅವರಿಗೆ ಮಾಡಿಟ್ಟಂಥದ್ದು ಅಂತ ಅನ್ನಿಸ್ತದೆ ನನಗೆ. ಆಗಲೇ ನಮ್ಮ ಇವರು ಹೇಳಿದಂತೆ ನಮ್ಮಲ್ಲಿ ನಾವು ಪುನರ್ಜನ್ಮವನ್ನು ಯಾವತ್ತು ನಂಬಿಕೊಂಡು ಬಂದವರು. ನಾನು ನಿನ್ನೆ ದೇವರಲ್ಲಿ ಅದೇ ಪ್ರಾರ್ಥಿಸಿದೆ. ನಮ್ಮಲ್ಲಿದ್ದಂತಹ ಎಲ್ಲ ಕಾರ್ಯಕರ್ತರಿಗೆ ಇವರಲ್ಲಿದ್ದಂತಹ ಗುಣಗಳು ನಮ್ಮಲ್ಲಿ ಬರಲಿ, ಮತ್ತು ಇವರು ಮತ್ತಷ್ಟು ಆದಷ್ಟು ಬೇಗದಲ್ಲಿ ಪುನರ್ಜನ್ಮವನ್ನು ತಾಳಿ ನಮ್ಮ ದೇಶಕ್ಕೆ ಬಂದು ಮತ್ತೆ ಅವರ ಸೇವೆಯನ್ನು, ಈ ಅರ್ಧದಲ್ಲಿ ನಿಂತಹ ಸೇವೆಯನ್ನು ಮತ್ತೆ ಮುಂದುವರಿಸುವಂತಾಗಲಿ ಅಂತ ಪ್ರಾರ್ಥಿಸ್ತಾ, ನಮಗೆಲ್ಲರಿಗೂ ಆದರ್ಶಮಯವಾದಂತಹ ಇವರಿಗೆ ದೇವರು ಸದ್ಗತಿಯನ್ನು ಉಂಟು ಮಾಡಲಿ ಅಂತ ಹೇಳಿ ಹಾರೈಸ್ತಾನೆ. ಓಕೆ ಮೇಡಮ್. ಎಸ್, ಅದೇ ರೀತಿ ಸುಷ್ಮಾ ಸ್ವರಾಜ್ ಅವರು ಹಲವು ಪ್ರಥಮಗಳ ಪಟ್ಟಿ ಇದೆ. ವಕೀಲೆಯಿಂದ ವಿದೇಶಾಂಗ ಸಚಿವರಾಗಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಹಲವು ಪ್ರಥಮಗಳ ಪಟ್ಟಿಗೂ ಕೂಡ ಇವರು ಕಾರಣಕರ್ತರಾಗ್ತಾರೆ. ಏನು ಪ್ರಥಮಗಳ ಪಟ್ಟಿ, ಏನು ಮಾಡಿದ್ದಾರೆ ಅನ್ನುವಂಥದ್ದು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ತಮ್ಮ ವಾಕ್ಚಾತುರ್ಯದಿಂದ ವಿರೋಧಿಗಳಿಗೆ ತಿರುಗೇಟನ್ನ ನೀಡಿ ದೇಶ ಹಾಗೂ ಪಕ್ಷದ ಏಳಿಗೆಗಾಗಿ ದುಡಿದು
ಜನಮನ ಗೆದ್ದ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಈಗ ನೆನಪು ಮಾತ್ರ. ಆದರೆ ಅವರ ಕೊಡುಗೆಯನ್ನ ಎಂದಿಗೂ ದೇಶವಾಸಿಗಳು ಮರೆಯುವುದಿಲ್ಲ. ಹೌದು, ಸುಷ್ಮಾ ಸ್ವರಾಜ್ ಎಂದರೆ ಮೊದಲು ನೆನಪಾಗುವುದು ಅವರ ವಾಕ್ಚಾತುರ್ಯ, ವಿಚಾರ ವಿಮರ್ಶೆ, ಸರಳ ಜೀವನ. ಸುಷ್ಮಾ ಸ್ವರಾಜ್ ಭಾರತ ಇದುವರೆಗೆ ಕಂಡಿದ್ದ ಅದ್ಭುತ ವಿದೇಶಾಂಗ ಸಚಿವೆಯಾಗಿ ಮೆಚ್ಚುಗೆ ಪಡೆದ ಅತ್ಯುತ್ತಮ ರಾಜಕಾರಣಿಯಾಗಿದ್ದಾರೆ. ಅಲ್ಲದೆ ಅತಿ ಕಿರಿಯ ವಯಸ್ಸಿನಲ್ಲಿಯೇ ರಾಜಕಾರಣವನ್ನ ಪ್ರವೇಶಿಸಿ ಹಲವು ಪ್ರಥಮಗಳ ರಾಜಕಾರಣಿಯಾಗಿ ಕೀರ್ತಿಯನ್ನ ಗಳಿಸಿದ್ದಾರೆ. ಹಲವು ಪ್ರಥಮಗಳ ಪಟ್ಟಿ. 1977 25 ವರ್ಷಕ್ಕೆ ಹರಿಯಾಣ ಸಂಪುಟ ಸೇರಿ ಕಿರಿಯ ವಯಸ್ಸಿನಲ್ಲೇ ಸಂಪುಟ ದರ್ಜೆ ಸಚಿವರಾದ ಮಹಿಳಾ ರಾಜಕಾರಣಿ. 1979 27 ವಯಸ್ಸಿಗೆ ಹರಿಯಾಣದ ಬಿಜೆಪಿ ರಾಜ್ಯಾಧ್ಯಕ್ಷೆ. ರಾಷ್ಟ್ರೀಯ ಪಕ್ಷವೊಂದರ ಮೊದಲ ಮಹಿಳಾ ವಕ್ತಾರೆ. ದೆಹಲಿ ಹಾಗೂ ಬಿಜೆಪಿ ಮೊದಲ ಮಹಿಳಾ ಮುಖ್ಯಮಂತ್ರಿ. ಬಿಜೆಪಿ ಪಕ್ಷದಲ್ಲಿ ಪ್ರಥಮಗಳು. ಪಕ್ಷದ ಮೊದಲ ಮಹಿಳಾ ಸಂಪುಟ ಸಚಿವೆ, ಮೊದಲ ಪ್ರಧಾನ ಕಾರ್ಯದರ್ಶಿ, ಲೋಕಸಭೆಯ ಮೊದಲ ವಿರೋಧ ಪಕ್ಷದ ನಾಯಕಿ, ಮೊದಲ ವಿದೇಶಾಂಗ ಸಚಿವೆ. ಅತ್ಯುತ್ತಮ ಸಂಸದೀಯ ಪಟು, ಪ್ರಶಸ್ತಿ ಗಳಿಸಿದ ಏಕೈಕ ಮಹಿಳಾ ಸಂಸದ. 4 ರಾಜ್ಯಗಳಿಂದ 11 ಚುನಾವಣೆ ಎದುರಿಸಿದ ಏಕೈಕ ಮಹಿಳಾ ರಾಜಕಾರಣಿ. ಸ್ಪೇನ್ನ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಸಿವಿಲ್ ಮೆರಿಟ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ. 4 ವರ್ಷಗಳ ಕಾಲ ಹರಿಯಾಣದ ಹಿಂದಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ. ಅಬುಧಾಬಿಯಲ್ಲಿ ನಡೆದ ಇಸ್ಲಾಂ ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಪಾಲ್ಗೊಂಡ ಮೊದಲ ವಿದೇಶಾಂಗ ಸಚಿವೆ. ಇದು ಅದ್ಭುತ ಸಾಧಕಿ, ಹಿರಿಯ ಬಿಜೆಪಿ ರಾಜಕಾರಣಿ, ಮುಖಂಡೆ ಸುಷ್ಮಾ ಸ್ವರಾಜ್ ಅವರ ಹಲವು ಪ್ರಥಮಗಳ ಪಟ್ಟಿ ತಾವು ನೋಡ್ಕೊಂಡು ಬಂದ್ರೆ. ಅಂಡ್ ಕೊನೆಯದಾಗಿ ಎಸ್ ಸತೀಶ್ ಪ್ರಭು ಅವರು, ಸರ್ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಸುಷ್ಮಾ ಸ್ವರಾಜ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಸಾಲಿನ ನಾಯಕರಾಗಿದ್ದ ವಿಜಯರಾಜ ಸಿಂಧ್ಯ ಅವರ ನಂತರ ಅವರು ಆ ಸ್ಥಾನವನ್ನು ತುಂಬುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ತನ್ನ ಜೀವನದುದ್ದಕ್ಕೂ ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ಪಾಲಿಸಿಯೊಂದಿಗೆ ಅವರು ಕಾಂಪ್ರಮೈಸ್ ಮಾಡ್ಕೊಳ್ತಿದ್ರೆ ಹೊರತು ಪ್ರಿನ್ಸಿಪಲ್ ಒಟ್ಟಿಗೆ ಸಿದ್ಧಾಂತದೊಂದಿಗೆ ತಾನು ನಂಬಿರೋ ತತ್ವಕ್ಕೆ ಎಲ್ಲಿಯೂ ಕೂಡ ಅವರು ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಲಿಲ್ಲ. ಅಧಿಕಾರಕ್ಕಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಕಾರಣಕ್ಕೋಸ್ಕರ ಇರ್ಬೋದು, ವಿರೋಧಿಗಳನ್ನು ಹಣಿಯುವುದರಲ್ಲಿ ಇರ್ಬೋದು ಅಥವಾ ದೇಶದ ಬಗ್ಗೆ ಗೌರವವನ್ನು ಘನತೆಯನ್ನು ತಂದುಕೊಡುವಂಥ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಇರ್ಬೋದು, ಅವರು ಯಾವತ್ತೂ ತನ್ನ ತತ್ವ ಸಿದ್ಧಾಂತದೊಂದಿಗೆ ರಾಜಿಯನ್ನು ಮಾಡಿಕೊಂಡಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಈ ರೀತಿಯಲ್ಲಿ ಯಾವುದೇ ಕಾರಣಕ್ಕೋಸ್ಕರ ತತ್ವ ಸಿದ್ಧಾಂತದೊಂದಿಗೆ ರಾಜಿ ಮಾಡಿಕೊಳ್ಳದೆ ಈ ದೇಶಕ್ಕಾಗಿ ಮತ್ತು ಈ ಸಮಾಜಕ್ಕಾಗಿ ತನ್ನನ್ನು ಸಂಪೂರ್ಣ ಸಮರ್ಪಿಸಿಕೊಂಡು ಕೆಲಸ ಮಾಡುವಂಥದ್ದೇ ಖಂಡಿತವಾಗಿ ಅವರಿಗೆ ನಿಜವಾಗಿ ನೀಡುವಂಥ ಶ್ರದ್ಧಾಂಜಲಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅಲ್ಲ, ಇವರು ಇಡೀ ದೇಶದ ರಾಜಕೀಯ ರಂಗಕ್ಕೆ ಘನತೆಯನ್ನು ತಂದುಕೊಟ್ಟಿರುವಂಥ, ಕೇವಲ ತನ್ನ ವಿದೇಶಾಂಗ ಸಚಿವ ಸ್ಥಾನಕ್ಕೆ ಅಲ್ಲ ಅಥವಾ ಸಂಸದೀಯ ಪಟುವಾಗಿ ಅಲ್ಲ, ಒಂದು ರಾಜಕೀಯ ರಂಗಕ್ಕೆ ಘನತೆಯನ್ನು ತಂದುಕೊಟ್ಟಿರುವಂಥ ವ್ಯಕ್ತಿ ಸುಷ್ಮಾ ಸ್ವರಾಜ್ ಅವರು. ಆದ್ದರಿಂದ ಅವರಿಗೆ ಇದೇ ತನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ತಾನು ನಂಬಿರುವ ತತ್ವ ಸಿದ್ಧಾಂತಗಳಿಗೆ ಪೂರಕವಾಗಿ ಕೆಲಸ ಮಾಡುವಂಥದ್ದೇ ಅವರಿಗೆ ನೀಡುವಂಥ ಶ್ರದ್ಧಾಂಜಲಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಎಸ್ ಮೇಡಮ್, ಎಸ್. ಕೊನೆಯದಾಗಿ ಆಶಾ ಜಗದೀಶ್ ಮೇಡಮ್, ಅದೇ ಅವರು ಜರ್ನಿ ಏನು ಸ್ಟಾರ್ಟ್ ಮಾಡೋದ್ರಲ್ಲಿ 7 ಸಾರಿ ಅವರು MP ಆಗಿದ್ರು, 3 ಸಾರಿ MLA ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು, ಅದೇ ರೀತಿ ಆಪೋಸಿಷನ್ ಲೀಡರ್ ಆಗಿದ್ರು, ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ರು, ನ್ಯಾಷನಲ್ ವಿದೇಶಾಂಗ ಮಿನಿಸ್ಟರ್ ಆಗಿದ್ರು. ಸೊ ಅದರಲ್ಲಿ ಅವರು ಸೋಷಿಯಲ್ ಮೀಡಿಯಾನ ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಂಡವರು. ಅವರು ಮೋದಿಜಿ ಯಾವಾಗ ಹೇಳಿ ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಪ್ರಥಮ ಬಾರಿಗೆ ಅದನ್ನು ಭಾರಿ ಚಂದದಲ್ಲಿ ಯೂಸ್ ಮಾಡಿಕೊಂಡವರು ಸುಷ್ಮಾ ಸ್ವರಾಜ್ ಅವರು. ಸೊ ಅದರಿಂದಾಗಿ ತುಂಬ ಜನನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿತ್ತು ಅವ್ರಿಗೆ, ತುಂಬ ಜನರಿಗೆ ಸಹಾಯ ಮಾಡಿದ್ದಾರೆ ಫಾರಿನ್
ವಿಚಾರದಲ್ಲಿ, ವೀಸಾ ಇಶ್ಯೂ ಮಾಡೋದ್ರ ಬಗ್ಗೆ ಸಣ್ಣ ಸಣ್ಣ ವಿಚಾರಗಳು ಕೂಡ. ಸೊ ಶೀಸ್ ಟ್ರೈಂಗ್ ಟು ಕಾಂಟ್ಯಾಕ್ಟ್ ಪೀಪಲ್ ಥ್ರೂ ಸೋಷಿಯಲ್ ಮೀಡಿಯಾ ಆಲ್ಸೋ, ಅಪಾರ್ಟ್ ಫ್ರಮ್ ಹೀಗೆ ಪರ್ಸ್ನಲ್ ಆಗಿ ಮೀಟ್ ಆಗೋ ಬದಲು ಈವನ್ ಇನ್ ಸೋಷಿಯಲ್ ಮೀಡಿಯಾಸ್ ಮಾಡ್ತಾ ಇದ್ರು. ಅತಿ ಹೆಚ್ಚು ಮಾಡಿದಂಥವ್ರು ಅವರು ಅಂತ. ಎಸ್ 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 ಎಸ್. ಏನಿದ್ರು ಕೂಡ ಇನ್ನು ಸುಷ್ಮಾ ಸ್ವರಾಜ್ ಅನ್ನುವಂಥದ್ದು ನಮ್ಮ ನೆನಪುಗಳಲ್ಲಿ ಇರ್ತಾರೆ. ಅವರ ಸಾಧನೆಗಳು ಯಾವತ್ತೂ ಕೂಡ ನಮ್ಮ ಕಣ್ಣ ಮುಂದೆ ಇರುತ್ತೆ. ಒಬ್ಬ ಮಹಿಳೆ ಯಾವ ರೀತಿ ರಾಜಕೀಯ ರಂಗದಲ್ಲಿ ಬೆಳಿಬಹುದು, ಏನ್ ಸಾಧನೆಗಳು ಮಾಡಬಹುದು ಅನ್ನೋಂಥದ್ದು ನೋಡಿದಾಗ ಎಕ್ಸಾಂಪಲ್ ಆಗಿ ನಿಲ್ತಾರೆ ಯಾವತ್ತೂ ಕೂಡ ಸುಷ್ಮಾ ಸ್ವರಾಜ್ ಅವರು, ಅಪ್ರತಿಮ ವಾಗ್ಮಿ ಅವರು. ಎಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಅಂಡ್ ಕೊನೆಯದಾಗಿ ಗಣ್ಯ ವ್ಯಕ್ತಿಗಳು ಸತೀಶ್ ಪ್ರಭು ಅವರು, ಬಿಜೆಪಿ ಮುಖಂಡರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಶಾ ಜಗದೀಶ್ ಅವರು, ವಿ ಎಸ್ ಪಿ ಮಾತೃ ಮಂಡಳಿ ಪ್ರಮುಖ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಹುಂಡಿ ಪ್ರಭಾ ಕಾಮತ್ ಅವರು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರ, ಇದು ಇವತ್ತಿನ ವಿಶೇಷ. ಗಣ್ಯ ವ್ಯಕ್ತಿಗಳು ಬರ್ತಾರೆ, ಸಮಾಜ ಸುಧಾರಕರು ಬರ್ತಾರೆ, ಅನೇಕ ನಾಯಕರು ಬರ್ತಾರೆ. ಆದರೆ ನಮ್ಮ ಕಣ್ಣ ಮುಂದೆ ಇರುವಂಥದ್ದು ಅವರು ಮಾಡಿರುವಂತಹ ಸಾಧನೆಗಳು ಮಾತ್ರ. ಆ ಸಾಧನೆಗಳು ಮುಂದಿನ ಪೀಳಿಗೆಗಳಿಗೆ ಯಾವತ್ತೂ ಕೂಡ ದಾರಿದೀಪವಾಗಬೇಕು, ಆ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗಬೇಕನ್ನುವಂಥದ್ದು. ಸುಷ್ಮಾ ಸ್ವರಾಜ್ ಅವರು ಯಾವತ್ತೂ ಕೂಡ ಒಂದು ಪಕ್ಷಕ್ಕೆ ಸೇರಿದಂತಹ ನಾಯಕರು ಅಂತಲ್ಲ, ಯಾವತ್ತೂ ಕೂಡ ರಾಜಕೀಯ ರಂಗದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದಂತಹ ಮಹಿಳೆ ಅನ್ನುವಂಥ ಹೆಮ್ಮೆ ಎಲ್ಲ ಮಹಿಳಾ ವರ್ಗಕ್ಕಿದೆ. ಇದು ಅವರು ಕೊಟ್ಟಂತಹ ಕೀರ್ತಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ 24/7.